योऽन्तः प्रविश्य मम ममवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं नमस्ते प्राणेश प्रणतविभवा यावनिमगाः नमः स्वामिन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय श्रीगुरुभ्यो नमः

ಸರ್ವಶಾಸ್ತ್ರಗಳ ಸಾರವಾದಂತಹ ಎಲ್ಲ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದಂತಹ ಮಹಾಭಾರತದ ಸಾರವಾದದ್ದು ಭಗವದ್ಗೀತೆ ಆ ಭಗವದ್ಗೀತೆಯ ಒಂದು ಮಾತು ಕೃಷ್ಣ ನಮಗೆ ಆಜ್ಞೆ ಮಾಡಿದಂತಹ ಒಂದು ಮಾತು ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದಾಸ್ ಯತ್ ಎತ್ತಪಸ್ಸಿ ಕೋಂತೆಯ ತತ್ಕುರು ಮದರ್ಪಣಂ ರಣರಂಗದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತಿದು ನೀನೇನು ತಿಂತೀಯ ಅದನ್ನು ನನಗೆ ಸಮರ್ಪಣೆ ಮಾಡಿ ತಿನ್ನು ಅಂತ ಅರ್ಜುನ ಯುದ್ಧ ಮಾಡಲಿಕ್ಕೆ ಬಂದದ್ದು ಊಟ ಮಾಡಲಿಕ್ಕೆ ಬಂದದ್ದಲ್ಲ ಆದರೆ ಅರ್ಜುನನನ್ನು ನೆಪ ಮಾಡಿಕೊಂಡು ಹೇಳುವುದು ನಮಗೆ ಯದಶ್ನಾಸಿ ತತ್ ಮದರ್ಪಣಂ ಕುರುಷ್ವಾ ಅಂತ ಅರ್ಜುನನನ್ನು ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ ಕೃಷ್ಣ ಕೃಷ್ಣ ಹೇಳಿದ ಮಾತನ್ನು ರಾಯರು ಎತ್ತಿಕೊಳ್ತಾರೆ ಕೃಷ್ಣ ಏನು ಹೇಳಿದ ಎನ್ನುವ ಮಾತನ್ನು ತಮ್ಮ ಗೀತಾವೃತ್ತಿಯಲ್ಲಿ ಎತ್ತಿಕೊಂಡು ಆ ಮಾತಿಗೆ ಅರ್ಥ ಹೇಳ್ತಾರೆ ರಾಯರು ನಮಗೆ ಆದೇಶ ಮಾಡ್ತಾರೆ ಕೃಷ್ಣ ದೇವರು ನಮಗೆ ಆದೇಶ ಏನು ಮಾಡಿದ ಎನ್ನುವುದನ್ನು ಮಧ್ವಾಚಾರ್ಯರು ಎತ್ತಿಕೊಳ್ತಾರೆ ಹಾಗೆಯೇ ಮುಖ್ಯವಾಗಿ ರಾಯರು ಕೃಷ್ಣನ ಮಾತನ್ನು ತಮ್ಮ ಮಾತಾಗಿ ಹೇಳ್ತಾರೆ ಯಾರಿಗೆ ಹೇಳ್ತಾರೆ ನಮಗೆಲ್ಲರಿಗೂ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಎದಶನಾಸಿ ನೀನು ತಿಂತೀಯಲ್ವಾ ಪ್ರತಿನಿತ್ಯ ನಾವು ಊಟ ಮಾಡ್ತೇವೆ ಅದನ್ನೇ ಕೇಳ್ತಾ ಇದ್ದಾರೆ ನೀವು ಊಟ ಮಾಡ್ತೀರಲ್ವಾ ತಿಂಡಿ ತಿಂತೀರಲ್ವಾ ಏನು ನೀವು ತಿನ್ನುತ್ತೀರೋ ಅದನ್ನು ನನಗೆ ಸಮರ್ಪಣೆ ಮಾಡು ಅಂತ ದೇವರು ಹೇಳಿದ್ದಾನೆ ಅಂತ ರಾಯರು ಹೇಳ್ತಾರೆ ನೀವು ತಿನ್ನುವುದು ತುಂಬ ಇರಬಹುದು ಮೂರು ಹೊತ್ತು ತಿಂತೀರಿ ಹಾಗೆ ಸಂಜೆ ಹೊತ್ತು ತಿನ್ನಬಹುದು ಆ ತಿನ್ನುವ ಪದಾರ್ಥವನ್ನು ದೇವರಿಗೆ ಸಮರ್ಪಣೆ ಮಾಡಿ ಅಂತ ಯಾವುದು ನಾವು ಸಮರ್ಪಣೆ ನಾವು ದಿನ ಪ್ರತಿನಿತ್ಯ ದೇವರ ಪೂಜೆಗೆ ಸಮರ್ಪಣೆ ಮಾಡ್ತೇವೆ ಹಣ್ಣು ಕಾಯಿ ಎಲ್ಲ ಸಮರ್ಪಣೆ ಮಾಡುವುದಿದೆ ಕೃಷ್ಣ ಹೇಳ್ತಾನೆ ನನಗೆ ಅಷ್ಟು ಸಾಕಾಗುವುದಿಲ್ಲ ಅಷ್ಟು ಮಾತ್ರ ಬೇಡ ಅಂತ ಹೇಳ್ತಾನೆ ಹಣ್ಣು ಕಾಯಿ ಇಟ್ಟಿದ್ದೇವಲ್ವಾ ನಾವು ದೇವರಿಗೆ ಪ್ರತಿನಿತ್ಯ ನಾವು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಸಮರ್ಪಣೆಗೆ ಇಡ್ತೇವೆ ಸಾಕಲ್ವಾ ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ ಇಲ್ಲ ನನಗೆ ಅಷ್ಟು ಸಾಕಾಗುವುದಿಲ್ಲ ಎದಷ್ಟು ತತ್ಕುರುಶ್ವ ಮದರ್ಪಣಂ ನೀನು ಏನೆಲ್ಲ ತಿಂತೀಯ ಅದೆಲ್ಲವನ್ನು ನನಗೆ ಸಮರ್ಪಣೆ ಮಾಡು ಮದರ್ಪಣಂ ಕುರುಶ್ವ ಯಾಕೆ ಸಾಕಾಗೋದಿಲ್ವ ನಿಮಗೆ ಅಂತ ಕೇಳ್ಬೋದು ನಾವು ಇಲ್ಲ ಹೇಳ್ತಾನೆ ನೀನು ತಿಂತೀಯ ತಾನೇ ನೀನು ಮಾತ್ರ ತಿಂತೀಯ ಬೇಡ ಹೇಳುದು ಇದು ಕೃಷ್ಣನ ಹೇಳಿಕೆ ಏನು ಅಂತ ಹೇಳಿದ್ರೆ ಏನೆಲ್ಲ ತಿಂತೀಯೋ ಅದೆಲ್ಲವನ್ನು ನೀನು ನನಗೆ ಸಮರ್ಪಣೆ ಮಾಡಬೇಕು ಅಂತ ಇದು ಅಸಾಧ್ಯ ಅಂತ ನಮಗೆ ನಮಗನ್ನಿಸ್ಬೋದು ನಾವು ತಿನ್ನುವುದೆಲ್ಲ ದೇವರಿಗೆ ಸಮರ್ಪಣೆ ಮಾಡಲಿಕ್ಕಾಗ್ತದ ಕೃಷ್ಣ ಹೇಳ್ತಾನೆ ಆಗ್ತದೆ ಅಂತ ಮಾಡಬೇಕು ಅಂತ ಹೇಳ್ತಾನೆ ಈಗ ಯಾವುದೇ ಒಂದು ಲೋಕದಲ್ಲಿ ಹೇಳುವುದಾದರೆ ಒಂದು ಮಗು ಇರ್ತದೆ ಮಗುವಿಗೆ ಯಾರೋ ಒಂದು ತಿಂಡಿ ಕೊಟ್ಟಿರ್ತಾರೆ ಆ ಮಗು ತೆಗೆದುಕೊಂಡು ಹೋಗಿ ತಾಯಿ ಹತ್ರ ಕೊಡ್ತದೆ ತಾಯಿ ನೋಡ್ತದೆ ಏನು ಕೊಟ್ಟಿದ್ದಾರೆ ಅಂತ ಕೇಳ್ತದೆ ನೋಡ್ತದೆ ತಿನ್ನುವ ಪದಾರ್ಥ ಎಂತಹದ್ದು ಯಾರ್ಯಾರೋ ಕೊಟ್ಟಿದ್ದೋ ಹೇಗೆಗೋ ಕೊಟ್ಟಿದ್ದೋ ನೋಡುತ್ತದೆ ತಾಯಿ ನೋಡ್ತಾಳೆ ಅವಳಿಗೆ ಗೊತ್ತಾಗ್ತದೆ ಇದು ಕೊಟ್ಟಿದ್ದು ಪ್ರಸಾದವನ್ನೇ ಕೊಟ್ಟಿದ್ದು ಆದ್ದರಿಂದ ತಿನ್ನಬಹುದು ಅಂತ ಇದು ಯೋಗ್ಯವಾದ ವಸ್ತುವೆ ಅಂತ ತಾಯಿ ಪರೀಕ್ಷೆ ಮಾಡ್ತಾಳೆ ಮಗು ಅದನ್ನು ಸ್ವೀಕಾರ ಮಾಡ್ತದೆ ತಾಯಿ ಇದರಿಂದ ಈ ಕೆಲಸ ಪ್ರತಿಯೊಂದು ಮಗು ಮಾಡುವುದಿಲ್ಲ ಕೆಲವು ಮಕ್ಕಳಿರ್ತಾರೆ ಯಾರೋ ಕೊಟ್ಟರು ಏನೋ ಕೊಟ್ಟರು ತಗೊಳ್ತಾರೆ ಸೀದಾ ಬಾಯಿಗೆ ಹಾಕೋತಾರೆ ಇದು ಬೇಡ ಅಂತ ಇಂತಹ ಮಕ್ಕಳು ನಾವು ಆಗಬಾರ್ದು ಅಂತ ಕೃಷ್ಣ ಹೇಳೋದು ನೀವು ಏನು ತಿನ್ನಿ ತಿಂತೀರೋ ಅದನ್ನು ದೊಡ್ಡವರಿಗೆ ಕೊಡಬೇಕು ಮೊದಲಿಗೆ ಅವರು ಅದನ್ನು ಗಮನಿಸಬೇಕು ಪರಿಶೀಲಿಸಬೇಕು ಆ ಬಳಿಕ ಅವರು ಕೊಟ್ಟಿದ್ದನ್ನು ನಾವು ಸ್ವೀಕಾರ ಮಾಡಬೇಕು ಸ್ವತಃ ನಾವೇ ಸ್ವೀಕಾರ ಮಾಡಲಿಕ್ಕಿಲ್ಲ ಯಾಕೆಂದರೆ ನಮ್ಮಲ್ಲಿ ಅಂತಹ ಪ್ರಬುದ್ಧತೆ ಇಲ್ಲ ದೊಡ್ಡವರು ಪರಿಶೀಲಿಸಿದ್ದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಅದು ಯೋಗ್ಯ ಆಗ್ತದೆ ಕಣ್ಣಾಡಿಸಿದರೆ ಕುರುಡನಿಗೇನು ಕಾಣುವುದಿಲ್ಲ ಕೊಟ್ಟಿದ್ದು ತಿನ್ನುವ ಪದಾರ್ಥ ಎಂತಹದ್ದು ಗೊತ್ತಿಲ್ಲ ಅದನ್ನು ನೋಡುವವನು ಒಬ್ಬ ಇರ್ತಾನೆ ಹಾಂ ಅವನು ಅದಕ್ಕೆ ತಿನ್ನಬಹುದು ಅಂತ ಹೇಳ್ತಾರೆ ಆ ರೀತಿಯಾಗಿ ಒಬ್ಬ ಪರಿಶೀಲಕ ಯಾರಿದ್ದಾನೆ ಅವನು ಪರಿಶೀಲಿಸಿದ ಬಳಿಕ ಅದು ನಮಗೆ ಉಪಯುಕ್ತವಾಗ್ತದೆ ಸ್ವೀಕರಿಸಲಿಕ್ಕೆ ಯೋಗ್ಯ ಆಗ್ತದೆ ಹಾಗೆಯೇ ನಾವು ಏನು ಪದಾರ್ಥವನ್ನು ಮಾಡ್ತೇವೋ ಅಡುಗೆ ಮಾಡ್ತೇವೆ ಅಡುಗೆ ಮಾಡಿದ್ದನ್ನು ನಾವು ದೇವರ ಮುಂದೆ ಇಟ್ಟು ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾರೆ ನನಗೆ ಸಮರ್ಪಣೆ ಮಾಡು ಅರ್ಪಣೆ ಮಾಡು ಅಯ್ಯೋ ದೇವ್ರಿಗೆ ಕೊಟ್ಟರೆ ನಮಗೆ ಬೇಡವಾ ನಮ್ಮದು ಸಮಸ್ಯೆ ಇದೆ ಅಯ್ಯೋ ದೇವರು ಏನೆಲ್ಲ ನಾವು ತಿಂತೇವೆ ಅದನ್ನು ದೇವ್ರಿಗೆ ಕೊಡಬೇಕು ಹೇಳ್ತಾನೆ ಒಬ್ಬ ಅಜ್ಜ ಮುದುಕರಾದವರು ಇರ್ತಾರೆ ಮಕ್ಕಳ ಹತ್ರ ಏನೋ ತಿಂಡಿ ಇರ್ತದೆ ತಾಯಿಯೇ ಕೊಟ್ಟದ್ದು ತಿಂಡಿ ಅಜ್ಜ ಹೇಳ್ತಾನೆ ನನಗೆ ಕೊಡು ಅಂತ ಹೇಳ್ತಾನೆ ಕೆಲವು ಮಕ್ಕಳು ಪೂರ್ತಿ ಕೊಡ್ತಾರೆ ಅಜ್ಜನ ಮೇಲಿನ ಪ್ರೀತಿಯಿಂದ ಅಜ್ಜ ಹೇಳ್ತಾನೆ ನನಗೆ ಬೇಡ ನಿಮಗೆ ಅಂತ ಎಲ್ಲವನ್ನು ಇನ್ನಷ್ಟು ಸೇರಿಸಿ ಕೊಡ್ತಾರೆ ಹಾ ಕೊ ತಾಯಿ ಕೊಟ್ಟದ್ದು ಸ್ವಲ್ಪವೇ ಆ ಕೊಟ್ಟಂತಹ ಸ್ವಲ್ಪ ತಿಂಡಿಯನ್ನು ಮಗು ಅಜ್ಜ ಕೇಳಿದ ಅಂತ ಕೊಡ್ಲಿಕ್ಕೆ ಹೋಗ್ತದೆ ಕೊಡ್ತದೆ ಎಲ್ಲವನ್ನೂ ಕೊಡ್ತದೆ ಪ್ರೀತಿಯಿಂದ ಅಜ್ಜನ ಮೇಲಿನ ಪ್ರೀತಿಯಿಂದ ಆದರೆ ಅಜ್ಜ ಏನು ಮಾಡ್ತಾನೆ ನನಗೆ ಬೇಡ ನಿಮಗೆ ಇರಲಿ ಅಂತ ಹೇಳಿ ಇನ್ನಷ್ಟು ಸೇರಿಸಿ ಕೊಡ್ತಾನೆ ಪ್ರೀತಿಯಿಂದ ಕೊಡ್ತಾನೆ ಇದು ಮಗು ಮಾಡಿದಂತಹ ಅರ್ಪಣೆ ಈ ಅರ್ಪಣಾ ಬುದ್ಧಿಯನ್ನು ನಾವು ತಂದುಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾನೆ ರಾಯರು ಹೇಳ್ತಾರೆ ನೀವು ಏನು ತಿಂತೀರೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರಿಗೆ ತಿನ್ನಿಸಿ ಹೇಳೋದಿಲ್ಲ ಯದಶ್ನಾಸಿ ತತ್ಕುರುಷ್ವ ಮದರ್ಪಣಂ ತತ್ಕುರುಶ್ವ ತದರ್ಪಣಂ ರಾಯರು ಹೇಳ್ತಾರೆ ಅವನಿಗೆ ಅರ್ಪಿಸಿ ನೀವು ನೀವೇನು ತಿಂತೀರೋ ಅದನ್ನು ಅವನಿಗೆ ಅರ್ಪಿಸಿದೆ ಅರ್ಪಿಸಿದರೆ ಮತ್ತೆ ಅದು ರಾಯರಿಗೆ ಅರ್ಪಿಸ್ ಅರ್ಪಣೆಗೆ ಯೋಗ್ಯ ಆಗ್ತದೆ ಆ ಬಳಿಕ ಸ್ವೀಕಾರ ಮಾಡಲಿಕ್ಕೆ ಅದು ಯೋಗ್ಯ ಆಗ್ತದೆ ಹೊರತು ನೀವಾಗಿಯೇ ತಿನ್ನಬೇಡಿ ಇಲ್ಲ ತಿಂದರೆ ಏನಾಗ್ತದೆ ತಿಂದರೆ ಏನಾಗ್ತದೆ ಅಂದರೆ ಮಕ್ಕಳಂತೆ ಆಗ್ತದೆ ಮಕ್ ಮಕ್ಕಳಿಗೆ ಕೊಟ್ಟಂತಹ ಯಾರೋ ಕೊಟ್ಟದ್ದು ಏನೇನೋ ಕೊಟ್ಟರೆ ಹಾಂ ಮಗುವನ್ನು ಎಗ್ರಿಸ್ಲಿಕ್ಕೋಸ್ಕರ ಯಾರ್ಯಾರೋ ಅದಕ್ಕೆ ವಿಷ ಹಾಕಿಯೋ ಅಥವಾ ನಿದ್ರೆ ಬರುವಂತೆ ಮಾಡಿ ಏನೇನೋ ಬೆರೆಸಿ ಕೊಟ್ಟಿರ್ತಾರೆ ಅದನ್ನು ಮಗು ಬಾಯ ಹಾಕ್ಕೊಂಡ್ರೆ ಮತ್ತೆ ಅಲ್ಲಿಂದ ಆ ಮಗುವನ್ನು ಅವರು ಎಗರಿಸ್ತಾರೆ ಅಂತಹ ಪ್ರಸಂಗ ಬರಬಾರ್ದು ಹೇಗೆ ಒಬ್ಬ ಚಾಣಾಕ್ಷನಾದವನು ಬುದ್ಧಿವಂತ ಮಗು ಏನಿದೆ ಹಾಗೆ ಮಾಡುವುದಿಲ್ಲ ಆ ವಸ್ತುವಿನ ಮೇಲೆಯ ಆಸೆಯಿಂದ ಹಾಗೆ ತಿನ್ಲಿಕ್ಕೆ ಹೋಗುವುದಿಲ್ಲ ಒಬ್ಬ ಒಬ್ಬ ಬುದ್ಧಿವಂತನಾದ ಮಗು ಅದು ಸೀದಾ ಹೋಗಿ ಹೀಗೆ ಯಾರೋ ಕೊಟ್ಟಿದ್ದಾರೆ ನನಗೆ ಇದು ತಿನ್ಬೇಕೋ ಬೇಡವೋ ಅಂತ ಕೇಳ್ತಾರೆ ಬೇಡ ಅಂತ ಹೇಳಿ ತಾಯಿ ಬಿಸಾಕ್ತಾಳೆ ಅಲ್ವಾ ಹಾಗೆ ಯಾವುದು ಯೋಗ್ಯ ತಿನ್ನಲಿಕ್ಕೆ ಯಾವುದು ಯೋಗ್ಯ ಅಲ್ಲ ಅಂತ ನಮಗೆ ಗೊತ್ತಿಲ್ಲ ಆದ್ದರಿಂದ ದೇವರು ಕಣ್ಣಾಡಿಸಿದರೆ ಅದು ಯೋಗ್ಯ ಆಗ್ತದೆ ಅಂತ ಅದನ್ನು ನಾವು ಸಮರ್ಪಣೆ ಎನ್ನುವ ನಿಟ್ಟಿನಲ್ಲಿ ಮಾಡುವುದು ನಾವು ಮಾಡಿದಂತಹ ಅಡುಗೆಯ ಪದಾರ್ಥವನ್ನು ದೇವರ ಮುಂದೆ ಇಟ್ಟಾಗ ಇಡುವುದು ಅಂತ ಹೇಳಿದಾಗ ಸೀದಾ ಇಟ್ಟುಬಿಡುವುದು ಅಂತ ಅಷ್ಟೇ ಅಲ್ಲ ಸಮರ್ಪಣೆ ಮಾಡಿದಾಗ ಅಂದರೆ ಅದು ನನ್ನದಲ್ಲ ಇದು ನಿನಗೆ ಅಂತ ಹೇಳಿ ಭಕ್ತಿಯಿಂದ ಅರ್ಪಿಸಿದ್ದಾಗ ಅದರಿಂದ ಹೇಗೆ ಮಗು ಅಜ್ಜನಿಗೆ ಕೊಡ್ತದೆ ಎಲ್ಲವನ್ನು ಯಾಕೆಂದರೆ ಕೇಳಿದಾ ಎನ್ನುವ ದೃಷ್ಟಿಯಿಂದ ಹಾಂ ಅಜ್ಜ ಕೇಳಿದ್ನಲ್ವಾ ಅಂತ ಕೊಡುದು ಮಗುಗೆ ತಿನ್ನಬೇಕು ಅಂತ ಆಸೆ ಇರ್ತದೆ ಆದರೆ ಅಜ್ಜ ಕೇಳಿದಾಗ ಕೊಡದೇ ಇರಲಿಕ್ಕಾಗ್ತದಾ ಪ್ರೀತಿಯಿಂದ ಕೊಡ್ತದೆ ಹಾಗೆ ದೇವರು ಕೇಳ್ತಾ ಇದ್ದಾನೆ ನೀನು ಏನು ತಿಂತೀಯ ಅದನ್ನು ನನಗೆ ಕೊಡು ಅಂತ ದೇವರೇ ಆಜ್ಞೆ ಮಾಡ್ತಾ ಇದ್ದಾನೆ ತತ್ಕುರು ಮದರ್ಪಣಂ ಕೃಷ್ಣ ಹೇಳಿದ್ದು ಆದ್ದರಿಂದ ನಾವು ಹಾಗೆ ಮಾಡಬೇಕು ಅಂತ ಅರ್ಥ ಅಂದರೆ ದೊಡ್ಡವರು ಕೇಳಿದನ್ನು ಕೇಳಿದ್ದನ್ನು ನಾವು ಮಾಡಬೇಕಾಗ್ತದೆ ದೊಡ್ಡವರು ಏನು ಹೇಳಿದ್ದಾರೆ ಅದನ್ನು ಮಾಡುವುದು ನಮ್ಮ ಕರ್ತವ್ಯ ಆದ್ದರಿಂದ ನಾವು ದೇವರಿಗೆ ಕೇಳಿದ್ದಾನೆ ಎನ್ನುವ ದೃಷ್ಟಿಯಿಂದ ಭಕ್ತಿಯಿಂದ ಅರ್ಪಿಸುವುದು ಏನಿದೆ ಇದನ್ನು ಸಮರ್ಪಣೆ ಅಂತ ಹೇಳಿ ದೇವರೇನು ತಿನ್ನೋದಿಲ್ಲ ದೇವರು ಅದನ್ನು ನಮಗೇ ಕೊಡ್ತಾನೆ ಏನಾಯಿತು ಅಂತ ಹೇಳಿದಾಗ ಭಗವಂತ ಅದರಲ್ಲಿ ಕಣ್ಣಾಡಿಸಿದ ಅಂತ ಅರ್ಥ ದೇವರ ಸಮರ್ಪಣೆ ಅಂತ ಹೇಳಿದರೆ ಹಾಗೆ ದೃಷ್ಟಿಯೈವ ಸ್ವೀಕರೋಮ್ಯಹಂ ಅಂತ ದೇವರು ಹೇಳ್ತಾನೆ ದೇವರ ಸ್ವೀಕಾರ ಹೇಗೆ ಸಮರ್ಪಣೆ ಮಾಡುವುದು ಅಂದ್ರೇನು ದೇವರು ಭಗವಂತ ಕಣ್ಣೋಡಿಸಿಯೇ ಅದನ್ನು ಅದರ ಸಾರಭಾಗವನ್ನು ಸ್ವೀಕಾರ ಮಾಡ್ತಾನೆ ಅಂತ ದೇವರು ಸ್ವೀಕಾರ ಮಾಡಿದರೆ ನಮಗೆ ಉಳಿದದ್ದೇನಿದೆ ಅಂತ ಆಲೋಚನೆ ಮಾಡಲಿಕ್ಕಿಲ್ಲ ದೇವರ ಕಣ್ಣೋಟದಿಂದ ಬಂದಂತಹ ಆ ಅಮೃತ ಸ್ರಾವ ಅಲ್ಲಿ ಆಗಿದೆ ದೇವರು ಕಣ್ಣಾಡಿಸಿದ್ದಾನೆ ಅಂತ ಹೇಳಿದರೆ ಅದು ಶುದ್ಧವಾದದ್ದು ಅಂತ ಅರ್ಥ ಅಶುದ್ಧವಾದಂತಹ ಯಾರೋ ಮಾಡಿದ್ದು ಅಥವಾ ಹೇಗೋ ಮಾಡಿದ್ದು ಇರ್ತದೆ ಅದರಲ್ಲಿ ಅನೇಕ ದೋಷಗಳು ಇರಬಹುದು ಆದರೆ ಅದರಿಂದ ನಮಗೆ ಸಮಸ್ಯೆ ನೇರವಾಗಿ ತಿನ್ನುವುದರಿಂದ ಅದರಿಂದ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರವಾಗಿ ಅದನ್ನು ದೇವರ ಮುಂದೆ ಇಟ್ಟು ಇಟ್ಟಾಗ ಏನಾಗ್ತದೆ ದೇವರು ಅದರಲ್ಲಿ ಕಣ್ಣಾಡಿಸ್ತಾನೆ ಪರಿಶೀಲನೆ ಮಾಡುವುದಂತ ಹಾಗೆ ಹೇಗೆ ದೋಷವನ್ನು ಉಂಟ ಅಂತ ಸ್ಕ್ಯಾನ್ ಮಾಡ್ತಾನೆ ನಮಗೆ ಅದರಲ್ಲಿರುವ ದೋಷಗಳು ಕಾಣುವುದಿಲ್ಲ ಒಳಗಡೆ ಇರುವಂತಹದ್ದು ದೇವರೇ ಕಾಣಿಸ್ತದೆ ಆ ದೋಷವನ್ನೆಲ್ಲ ಹೊರಗಾಕಿ ಅದರಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಕೊಟ್ಟಿದ್ದಾನೆ ಎನ್ನುವ ಅಂಶದಿಂದ ಅದನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಅದು ನಮಗೆ ಸ್ವೀಕಾರ ಮಾಡಲು ಯೋಗ್ಯವಾಗುವಂತೆ ಮಾಡ್ತಾನೆ ಇದನ್ನು ಸಮರ್ಪಣೆ ಸಮರ್ಪಿತವಾದಂತಹದ್ದು ಅಂತ ಹೀಗೆ ಮಾಡಬೇಕು ಅಂತ ಕೃಷ್ಣ ಕೃಷ್ಣ ಹೇಳ್ತಾನೆ ಈ ವಿಷಯದಲ್ಲಿ ರಾಯರು ಹೇಳ್ತಾರೆ ಯದಶ್ನಾಸಿ ತತ್ಕುರುಷ್ವ ಮದರ್ಪಣಂ ಅಂತ ಕೃಷ್ಣ ಹೇಳಿದ್ದು ನೀವೇನು ತಿಂತೀರೋ ಅದನ್ನು ಅರ್ಪಣೆ ಮಾಡಿ ಅಂತ ಹಾಗೆ ಅಂತ ಹೇಳಿ ನೀವು ಏನೇನು ಅರ್ಪಣೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ವಿಹಿತಂ ಸರ್ವತ್ರ ಅನ್ವೇತಿ ಅಂತ ರಾಯರು ಹೇಳ್ತಾರೆ ದೇವರಿಗೆ ಸಮರ್ಪಣೆ ಮಾಡುವಾಗ ತಿನ್ನುವ ಪದಾರ್ಥದಲ್ಲಿ ಯೋಗ್ಯವಾದದ್ದನ್ನು ಶಾಸ್ತ್ರವಿಹಿತವಾದದ್ದನ್ನು ಅರ್ಪಿಸಿ ಅಂತ ಹೇಳ್ತಾರೆ ಪ್ರತಿಯೊಂದು ನಾವು ಬೆಳಿಗ್ಗೆಯಿಂದ ಕೇಳಿದ ಸರ್ವ ಸಮರ್ಪಣ ಗದ್ಯ ಅಂತ ರಾಯರು ಮಾಡಿದ್ದು ಎಲ್ಲವನ್ನು ಅರ್ಪಿಸುವಂತ ಎಲ್ಲವನ್ನು ಅರ್ಪಿಸುವ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಅರ್ಪಿಸಬೇಕಾದ್ದು ತಿನ್ನುವ ಪದಾರ್ಥ ಅಷ್ಟು ಒಂದನ್ನು ಮಾಡಿದರೆ ಸಾಕು ನಾವು ಎಲ್ಲವನ್ನು ಅರ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಮೊದಲಿಗೆ ಮೊದಲ ಹಂತದಲ್ಲಿ ನಾವು ತಿನ್ನುವ ಆಹಾರವನ್ನಷ್ಟಾದರೂ ದೇವರಿಗೆ ಸಮರ್ಪಣೆ ಮಾಡಿ ಅಂತ ರಾಯರ ಮೂಲಕವಾದರೆ ಸಮರ್ಪಣೆ ಮಾಡಿ ಅಂತ ಅದನ್ನು ರಾಯರ ಹೇಳ್ತಾರೆ ದೇವರಿಗೆ ಸಮರ್ಪಣೆ ಮಾಡುವ ತಿನ್ನುವ ಪದಾರ್ಥವನ್ನಾದರೂ ನಾವೆಲ್ಲ ಸಮರ್ಪಣೆ ಮಾಡುವ ಅಂತ ರಾಯರು ಹೇಳ್ತಾರೆ ನಮಗೆ ಆಜ್ಞೆ ಮಾಡ್ತಾರೆ ಮಾಡಬೇಕು ಅಂತ ಯಾಕೆ ತಿನ್ನುವ ಪದಾರ್ಥ ಏನಿದೆ ಅದು ನಮಗೆ ರಕ್ತಗತವಾಗ್ತದೆ ನಾವು ತಿಂದ ಆಹಾರ ಅದು ನಮ್ಮ ಮನಸ್ಸಿಗೆ ಹೋಗ್ತದೆ ಸೂಕ್ಷ್ಮವಾದ ಭಾಗ ಅದು ರಕ್ತ ಮಾಂಸವಾಗ್ತದೆ ಇನ್ನೂ ಸೂಕ್ಷ್ಮವಾದ ಭಾಗ ಮನಸ್ಸಿಗೆ ಹೋಗ್ತದೆ ಸ್ಥೂಲವಾದ ಭಾಗ ಮಾತ್ರ ಅದು ತಿಂದದ್ದು ಎಲ್ಲಿಗೆ ಹೋಗ್ತದೆ ಹೇಳಿದರೆ ಅದು ಮಲವಾಗಿ ವಿಸರ್ಜಿತವಾಗ್ತದೆ ಹೀಗೆ ಆಹಾರ ಎನ್ನುವುದು ಮೂರು ವಿಧವಾಗಿ ನಮ್ಮ ಒಳಗಡೆ ಶೇಖರಣೆ ಆಗ್ತದೆ ಅದರಿಂದ ನಮಗೆ ಶಕ್ತಿ ಆಗ್ತದೆ ಶಕ್ತಿ ಬರ್ತದೆ ಅದನ್ನೇ ಹೇಳ್ತಾರೆ ಆಹಾರ ಶುದ್ಧವು ಸತ್ವಶುದ್ಧಿ ಆಹಾರ ಸ್ವೀಕಾರ ಮಾಡಿದ್ದು ಅದು ಈ ರೀತಿಯಾಗಿ ಒಳಗಡೆ ಕೆಲಸ ಮಾಡ್ತದೆ ಅಂತ ನಾವು ತಿಂದ ಆಹಾರ ಅದು ದೇವರಿಗೆ ಸಮರ್ಪಣೆ ಮಾಡಿದ್ದಾಗಿದ್ದರೆ ಅದು ನಮ್ಮ ಮನಸ್ಸಿಗೆ ಹೋಗಿ ಮನಸ್ಸಿನ ಒಳ್ಳೆಯ ಆಲೋಚನೆ ಒಲ್ ಒಳ್ಳೆಯ ಕೆಲಸದಲ್ಲಿ ಅದು ಪ್ರೇರಣೆ ಮಾಡ್ತದೆ ನಾವು ಬೇಡದ್ದೇ ತಿಂದಿದ್ರೆ ಅಥವಾ ದೇವರಿಗೆ ಸಮರ್ಪಣೆ ಮಾಡದೇ ತಿಂದರೆ ನಾವು ಬೇಡದ ಕೆಲಸ ಮಾಡ್ತೇವೆ ಅಂತ ಅರ್ಥ ಅದನ್ನೇ ಇದೇ ಉದಾಹರಣೆಯಲ್ಲಿ ಹೋಗ್ಬೋದು ಮಗು ಯಾ ಯಾರ್ಯಾರೋ ಕೊಟ್ಟಿದ್ದನ್ನು ತಿಂದರೆ ಅದಕ್ಕೆ ಅದರಲ್ಲಿ ಏನೋ ಬೆರೆಸಿ ಹಾಕಿದರೆ ಅವನು ಅದರಿಂದ ಆ ಮಗು ಹಾಳಾಗ್ತದೆ ನಾಶ ಆಗ್ತದೆ ಹೇಗೋ ದೇವರಿಗೆ ಸಮರ್ಪಣೆ ಮಾಡದೆ ತಿಂದರೆ ನಮಗೆ ಅದರಿಂದ ಅನಿಷ್ಟ ಇದೆ ಆ ತಿಂದ ಆಹಾರ ಅದು ನಮ್ಮ ಮನಸ್ಸನ್ನು ಕೆಡಿಸಿ ನಮ್ಮಲ್ಲಿ ಕೆಟ್ಟ ಪ್ರವೃತ್ತಿಯನ್ನು ಮಾಡ್ತದೆ ಕೆಟ್ಟ ಪ್ರವೃತ್ತಿ ಅಂದರೆ ಕೆಟ್ಟ ಪ್ರವೃತ್ತಿ ಅಂದರೆ ಬೇಡದ ಕೆಲಸವೇ ಆಗಬೇಕು ಅಂತಿಲ್ಲ ಮನಸ್ಸು ಶುದ್ಧವಾಗಿಲ್ಲದೆ ಇಂದ್ರಿಯಗಳು ಚೆನ್ನಾಗಿಲ್ಲದಿದ್ದರಿಂದ ನಾವು ಬೇಡದ ಕೆಲಸ ಮಾಡಬಹುದು ಎಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡುವುದು ಅದು ಸರಿಯಾದ ಕೆಲಸ ಎಲ್ಲಿ ಯಾವ ಕೆಲಸ ಮಾಡಬಾರ್ದು ಅದನ್ನು ಮಾಡುವುದು ಕೆಟ್ಟ ಕೆಲಸ ಕೆಟ್ಟ ಕೆಲಸ ಅಂದರೆ ಅಷ್ಟೇ ಸಾಮಾನ್ಯವಾಗಿ ಹೇಳುವುದಾದ್ರೂ ಇಲ್ಲಿ ಬಂದಿದ್ದೇವೆ ಹೇಳಿದರೆ ಇಲ್ಲಿ ಇದ್ದಾಗ ಹೇಗಿರಬೇಕು ಹಾಗೆ ಇರುವುದು ಅದು ಸರಿಯಾದ ಕೆಲಸ ಇಲ್ಲಿ ಕೂತವರು ಬೇರೆ ಏನಾದರೂ ಮಾತಾಡುವುದು ಅಂತ ಹೇಳಿದರೆ ಅದು ಬೇಡದ ಕೆಲಸ ಇದೆಲ್ಲದಕ್ಕೂ ಕಾರಣ ನಮ್ಮ ಆಹಾರ ಆಗಿರಬಹುದು ಅದು ನಾವು ಆಲೋಚಿಸಬೇಕು ನಾವು ತಿಂದ ಆಹಾರ ನಮ್ಮ ಕೆಟ್ಟ ಹರಟೆ ಕೆಲಸಗಳಲ್ಲಿ ಅದು ಉಪಯೋಗ ಆಗ್ತದೆ ತಿಂದ ಆಹಾರ ಮಾತಾಗಿ ಹೊರಗೆ ಬರ್ತದೆ ಮಾತಾಡಬೇಕು ಅಂತ ನೀರಿನ ಬೇಕು ಆಹಾರ ತಿಂದಿದ್ದರಿಂದ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆ ಎಲ್ಲ ಬರ್ತದೆ ಮನಸ್ಸಿನಲ್ಲಿ ಕೆಲಸ ಆಗ್ತದೆ ಇವತ್ತೇನು ತಿನ್ನಲಿಲ್ಲ ತಿನ್ನ ತಿನ್ನಲಿಲ್ಲ ಆದರೆ ಏನು ಮಾತಾಡಲಿಕ್ಕೆ ಶಕ್ತಿ ಇರುವುದಿಲ್ಲ ಕೆಲಸ ಮಾಡಲಿಕ್ಕೆ ಶಕ್ತಿ ಇರುವುದಿಲ್ಲ ಆದ್ದರಿಂದ ತಿಂದದ ಆಹಾರ ನಮ್ಮ ಕೆಲಸ ಪ್ರವೃತ್ತಿಯಲ್ಲಿ ಕೆಲಸಕ್ಕೆ ಅದು ಕಾರಣ ಆಗ್ತದೆ ಅದು ಕೆಲಸ ಎಂತಹದ್ದು ಅಂತ ಒಳ್ಳೆಯ ಆಹಾರ ಸ್ವೀಕಾರ ಮಾಡಿದರೆ ದೇವರಿಗೆ ಸಮರ್ಪಿತವಾದದ್ದನ್ನು ಸ್ವೀಕಾರ ಮಾಡಿದರೆ ನಮ್ಮ ಮಾತು ಒಳ್ಳೆಯದನ್ನೇ ಮಾತಾಡ್ತೇವೆ ಇನ್ನೊಬ್ಬರ ಹತ್ರ ಒಳ್ಳೆಯದನ್ನೇ ಮಾತಾಡ್ತೇವೆ ಇಲ್ಲದಿದ್ದರೆ ಬೇಡದ್ದನ್ನೆಲ್ಲ ಮಾತಾಡ್ತೇವೆ ಇಂತಹ ಪ್ರಸಂಗ ಬರ್ತದೆ ಅಂತ ದೇವರು ಎಚ್ಚರಿಕೆ ಕೊಡ್ತಾರೆ ಇದು ದೇವರು ಸಮರ್ಪಣೆ ಮಾಡಬೇಕು ಅಂತ ಹೇಳಲಿಕ್ಕೋಸ್ಕರ ಇರುವಂತಹ ಕಾರಣ ಇಲ್ಲದೆ ನಮಗೆ ಪ್ರಶ್ನೆ ಬರ್ತದೆ ದೇವರು ಯಾಕೆ ಸಮರ್ಪಣೆ ಮಾಡ್ಬೇಕು ಹೇಳ್ತಾರೆ ನಾವು ತಿಂತೇವಪ್ಪ ನಾವು ಅಡುಗೆ ಮಾಡ್ತೇವೆ ನಾವೇ ಮಾಡಿದ್ದು ನಾವೇ ತಿಂತೇವೆ ಏನು ಸಮಸ್ಯೆ ದೇವರಿಗೂ ಇದು ಇದೆಲ್ಲ ಲೋಕದಲ್ಲಿ ಕೆಲವರು ಇರ್ತಾರಲ್ವಾ ಅವರೆಲ್ಲ ಆ ಒಂದೊಂದು ಬೀದಿಯಲ್ಲಿ ಒಬ್ಬೊಬ್ಬ ಹ್ಮ್ ಅಥವಾ ಗೂಂಡಾಗಳು ಅಂತ ಇರ್ತಾರೆ ಅವರಿಗೆ ಈ ಅಂಗಡಿಯಿಂದ ಇಷ್ಟು ಬರಬೇಕು ಅಂತ ಇರ್ತೇವೆ ಅಲ್ಲೇ ವಸೂಲಿ ಮಾಡುವವರೇ ಇರ್ತಾರೆ ಅಂತ ಅಂತಹೇ ಆಯ್ತಲ್ವಾ ದೇವ್ರು ಏನು ನೀನು ಅಡುಗೆ ಮಾಡ್ತೀಯ ಅದನ್ನು ನನಗೆ ಒಪ್ಪಿಸಬೇಕು ಸಮರ್ಪಿಸಬೇಕು ಇದೊಂದು ರೀತಿ ಆ ರೀತಿ ಆಯಿತಲ್ವಾ ಅಂತ ಹೇಳಿದರೆ ಅಲ್ಲ ಹೇಳ್ತಾರೆ ಕೊಡುವುದು ಪ್ರೀತಿಯಿಂದ ಕೊಡುವುದು ಅದು ದೇವರಿಗೆ ಬೇಕಿಲ್ಲ ನ ಪ್ರಯೋಜನವತ್ವ ಲೀಲಾ ಕೈವಲ್ಯಂ ದೇವರು ಏನು ತಿಂದಾನೆ ಅದರಲ್ಲಿ ದೇವರಿಗೆ ಅದರಲ್ಲಿ ಎಳ್ಳಷ್ಟು ಕೂಡ ಅದರಿಂದ ಯಾವುದೇ ಲಾಭ ಇಲ್ಲ ನಾವು ದೇವರಿಗೆ ಸಮರ್ಪಣೆ ಮಾಡಿದ್ರಿಂದ ಲಾಭ ನಮಗೇನೆ ದೇವರಿಗೆ ಸ್ವಲ್ಪವೂ ಇಲ್ಲ ಆದ್ರಿಂದ ದೇವರು ಹೇಳ್ತಾ ಇರೋದು ನಿನ್ಗೋಸ್ಕರನೇ ನೀನು ಸಮರ್ಪಣೆ ಮಾಡು ಅಂತ ತತ್ ಕುರುಶ್ವ ಮದ ಕುರುಷ್ವ ಅಂತ ಆತ್ಮನೇ ಪದಿಯಲ್ಲಿ ಅದನ್ನೇ ಸೂಚನೆ ಮಾಡ್ತಾನೆ ನಿನ್ನ ಏಳಿಗೆಗೋಸ್ಕರ ಹೇಳೋದು ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ ತಾಯಿ ಯಾಕೆ ಹೇಳ್ತಾರೆ ಪ್ರತಿಯೊಂದು ತಿನ್ಲಿಕ್ಕೆ ಕೊಟ್ಟುಗೊಡ್ರ ಸೀದ ಬಾಯಿಗೆ ಹಾಕೋತೇನೆ ತಾಯಿ ಕೇಳ್ತಾರೆ ಇಲ್ಲ ನಾನು ನೋಡ್ತೇನೆ ಹೇಳ್ತಾಳೆ ಮಗುವಿಗೆ ತಾಯಿ ಮೇಲೆ ಕೋಪ ಯಾಕೆ ಹೀಗೆ ಮಾಡ್ತಾಳೆ ತಿನ್ಲಿಕ್ಕೆ ಬಿಡೋದಿಲ್ಲ ಅಂತ ತಿನ್ನಲಿಕ್ಕೆ ಬಿಡೋದಿಲ್ಲ ದೇವರು ಕೂಡ ಅದನ್ನು ಹೇಳೋದಲ್ಲ ನೀನು ಮಾಡಿದ ಕೂಡಲೇ ಅದನ್ನು ಬಾಯಿಗೆ ಹಾಕೋ ಹಾಕೋ ಹಾಕೋಬೇಡ ಅಂತ ಹೇಳ್ತಾನೆ ಆಯ್ತು ಈಗಷ್ಟೇ ಮಾಡಿದ್ದು ಅಲ್ಲೇ ಬಾಯಿಗೆ ಹಾಕೋದು ಅಲ್ಲೇ ಕೈ ಹಾಕಿ ಮಾಡಬೇಡ ನನಗೆ ಸಮರ್ಪಣೆ ಮಾಡು ಆಮೇಲೆ ತಿನ್ನು ಅಂತ ಹೇಳೋದು ಇದು ದೇವರ ಆಜ್ಞೆ ಅದರ ಹಿನ್ನೆಲೆಯಲ್ಲಿರುವುದು ದೇವರಿಗೆ ನಮ್ಮ ಮೇಲೆ ಇರುವಂತಹ ಕಾಳಜಿ ಹೇಗೆ ತಾಯಿಗೆ ಮಗುವಿನ ಮೇಲೆ ಇರುವ ಕಾಳಜಿ ಹೇಗೋ ಹಾಗೆ ಎನ್ನುವುದನ್ನು ನಾವು ಗುರುತಿಸಬೇಕು ಇದನ್ನು ರಾಯರು ಎತ್ತಿ ತೋರಿಸ್ತಾರೆ ದೇವರು ದೇವರಿಗೆ ನೀವು ಏನು ಮಾಡ್ತೀರೋ ನಿಮ್ ನಿಮಗೋಸ್ಕರವೇ ನೀವು ಏನಾದರೂ ಮಾಡ್ತೀರೋ ದೇವರಿಗೆ ಮಾಡುವುದು ಮಾಡಿ ಹಣ್ಣೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಅದು ಕೂಡ ನಿಮಗೋಸ್ಕರವೇ ತಂದಿರ್ತೀರಿ ಬಿಡಿ ಅಷ್ಟೇ ಅಲ್ಲದೆ ನೀವು ಏನೆಲ್ಲ ತಿಂತೀರಿ ಅದೆಲ್ಲವನ್ನು ಸಮರ್ಪಣೆ ಮಾಡಿ ಅಂತ ಹೇಳ್ತಾರೆ ಯದರ್ಶನಾಸಿ ಅಶನ ಅಂತ ಹೇಳಿದಾಗ ಆಪೋಷಾನ ಅಂತ ಹೇಳಿದಂತೆ ಯದಶ್ನಾಸಿ ಅಂತ ಹೇಳಿದಾಗ ಅಶನ ಅಂತ ಹೇಳಿದಾಗ ನೀರೂ ಆಗ್ತದೆ ಆಪೋಷ್ ಅಶ ಅಶನ ಅಂತ ಆಪೋಷಾನ ಅಂತ ಹೇಳ್ತೇವೆ ಆದ್ರಿಂದ ನೀವು ಏನು ನೀರನ್ನು ಸ್ವೀಕರಿಸಿರು ಅದನ್ನೇ ಕೃಷ್ಣ ಮೊದಲು ಹೇಳಿದ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ವ್ಯೋಮೇ ಭಕ್ತಿಯ ಪ್ರಯತ್ಸತಿ ತದುಪ ತ ಭಕ್ತುಪಹೃತಮಶ್ನಾಮಿ ಪರತ್ ಪ್ರಯತಾತ್ಮನಃ ಅಂತ ನೀರನ್ನಾದರೂ ನೀನು ಕೂಡಿತೀಯ ಅಂತಾದರೆ ಅದನ್ನು ಸಮರ್ಪಣೆ ಮಾಡು ಮೇ ಭಕ್ತಿಯ ಪ್ರಯತ್ ನೀನು ನನಗೆ ಭಕ್ತಿಯಿಂದ ಕೂಡು ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾ ಅದನ್ನೇ ಮುಂದಿನ ಗೆರೆಯಲ್ಲಿ ಹೇಳ್ತಾನೆ ಎದಶ್ನಾಸಿ ಯಜ್ಜು ಹೋಸಿದ ಎ ಎತ್ತಪಸ್ಯ ಸಿಕ್ಕೊಂತಯ್ಯ ತತ್ಕುರು ಮದರ್ಪಣಂ ನನಗೆ ಅದನ್ನು ಅರ್ಪಣೆ ಮಾಡು ರಾಯರು ಹೇಳ್ತಾರೆ ನೀವು ಏನನ್ನಾದರೂ ತಿಂತೀರೋ ಅದನ್ನೆಲ್ಲ ಅರ್ಪಣೆ ಮಾಡು ಅಂತ ಹೇಳುವಾಗ ರಾಯರು ಒಂದು ಸ್ವಲ್ಪ ಅಡಿಯಲ್ಲಿ ಹೇಳಿ ಹೇಳ್ತಾರೆ ಮಧ್ವಾಚಾರ್ಯ ಹೇಳಿದ್ದನ್ನೇ ಸೂಚನೆ ಮಾಡಿದ್ದನ್ನೇ ಹೇಳಿದಾರೆ ವಿಹಿತಂ ಅಂತ ವಿಹಿತವಾದದ್ದು ಸರ್ವತ್ರ ಅನ್ವೇತಿ ನೀವು ಏನೆಲ್ಲ ಮಾಡ್ತೀರಿ ಅದನ್ನೆಲ್ಲ ಅರ್ಪಣೆ ಮಾಡಿ ಏನೆಲ್ಲ ಯಜ್ಞ ಮಾಡ್ತೀರಿ ಅದೆಲ್ಲ ಅರ್ಪಣೆ ಮಾಡಿ ಏನೆಲ್ಲ ತಿಂತೀರಿ ಅದನ್ನೆಲ್ಲ ಅಂತ ಹೇಳಿದಾಗ ವಿಹಿತಂ ಅಂತ ಅಂಡರ್ ಏನ್ ಮಾಡ್ತಾರೆ ಒಂದು ಸೂಚನೆ ಕೊಡ್ತಾರೆ ಶಾಸ್ತ್ರ ಹೇಳಿದ್ದನ್ನು ಅಂತ ಶಾಸ್ತ್ರ ಹೇಳದೇ ಇದ್ದದ್ದನ್ನು ನೀವು ತಿನ್ಬೇಡಿ ಅಂತ ಹೇಳ್ತಾರೆ ಹಾ ಇದೇನು ಅಂತ ಹೇಳಿದ್ರು ಉದಾಹರಣೆಗೆ ಇದ್ಯಾಕೆ ಹೀಗೆ ಮೊದ್ಲಿಕ್ಕೆ ಕೃಷ್ಣ ಹೇಳಿದಿಷ್ಟೇ ಅಲ್ವಾ ಯಾ ಎತ್ಕರೋಶಿ ಯದಷ್ಟಿ ಅಂತ ಹೇಳಿ ಏನು ತಿಂತೀಯೋ ಅದನ್ನು ಅರ್ಪಣೆ ಮಾಡು ಹೇಳಿದ್ದು ಇದ್ಯಾಕೆ ರಾಯರು ಹೀಗೆ ಹೇಳ್ತಾರೆ ಮಧ್ವಾಚಾರ್ಯರು ವಿಹಿತಂ ಅಂತ ಯಾಕೆ ಸೇರಿಸ್ತಾರೆ ಕೃಷ್ಣ ಹೇಳಲಿಲ್ಲ ಅಲ್ವಾ ಈಗ ಸಾಮಾನ್ಯ ಹೇಳಿಕೆ ಅಂತ ಇರ್ತದೆ ನೀವು ಗಾಡೀಲಿ ಹೋಗಬೇಕು ಗಾಡೀಲಿ ಹೋಗೋ ಕಾರಲ್ಲಿ ಹೋಗಿದಾಗ ಬೆಲ್ಟ್ ಹಾಕೋಬೇಕು ನೀವು ಎಲ್ಲೇ ಹೋಗಿ ಬೆಲ್ಟ್ ಹಾಕೋಬೇಕು ಅಂತ ಅದು ಕಂಪಲ್ಸರಿ ಅದು ಸಂವಿಧಾನವಾದ್ದು ಸಂವಿಧಾನದಿಂದ ನಿಯಮ ಉಲ್ಲಂಘನೆ ಮಾಡಲಿಕ್ಕಿಲ್ಲ ಅಂತ ಮತ್ತೆ ಎಲ್ಲೋ ಎಲ್ಲಿ ಬೇಕಾದ್ರೂ ಹೋಗಿ ಅಂತ ಹೇಳಿದರೆ ಯಾವುದು ಒನ್ ವೇಯಲ್ಲಿ ಹೋಗ್ಬೋದಾ ಇಲ್ಲ ಅದು ನಂತರದ್ದು ಸಾಮಾನ್ಯ ಹೇಳಿಕೆ ಒಂದು ವಿಶೇಷ ಹೇಳಿಕೆ ಮತ್ತೊಂದು ಅಲ್ಲಿ ಬೇರೆ ದಾರಿಯಿಂದ ಹೊಲ್ಲ ಹೋಗ್ಲಿಕ್ಕೆಲ್ಲ ಎಲ್ಲಿ ಹೋಗಬೇಕು ಅಲ್ಲಿಯೇ ಹೋಗಬೇಕು ಅದು ಮೊದಲಿಗೆ ವಿಧಾನ ಮಾಡಿ ಆಗಿದೆ ಶಾಸ್ತ್ರ ಹೇಳಿದ್ದನ್ನೇ ಮಾಡಲಿಕ್ಕೆ ಶಾಸ್ತ್ರ ಹೇಳಿದ್ದನ್ನೇ ಮಾಡಿಕೊಂಡು ತಿನ್ನಲಿಕ್ಕೆ ಅದರಲ್ಲಿ ತಿನ್ನುವ ಅಲ್ಲಿಯೂ ಕೂಡ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಿ ಅಂತ ಹಾಗೆ ಅದನ್ನು ಪ್ರಾಯರು ಸರ್ವತ್ರ ಅನ್ವಯಿತಿ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಸಾತ್ವಿಕವಾದ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು ಅದಕ್ಕೋಸ್ಕರವಾಗಿ ಆಹಾರಗಳು ಮೂರು ಬಗೆಯಿದೆ ಅಂತ ಕೃಷ್ಣ ಮುಂದೆ ಹೇಳಿದ್ದನ್ನು ಸೂಚನೆ ಮಾಡ್ತಾರೆ ಅವಿಹಿತವಾದದ್ದು ಶಾಸ್ತ್ರವಿಹಿತವಲ್ಲದೇ ಇದ್ದದ್ದನ್ನು ನಾವು ತಿನ್ನಬಾರ್ದು ನಾವು ತಿನ್ನಬಾರ್ದು ಆದ್ದರಿಂದ ಅದನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕಿಲ್ಲ ಅಂತ ಯೋಗ್ಯ ಆಗುವುದಿಲ್ಲ ಅಂತ ಆದ್ದರಿಂದ ಶಾಸ್ತ್ರ ಹೇಳಿದ್ದನ್ನು ಮಾತ್ರ ನಾವು ತಿನ್ನಬೇಕು ಯದಶ್ನಾ ಅಂತ ಹೇಳಿದಾಗ ಯತ್ ಯಾವುದನ್ನು ಶಾಸ್ತ್ರ ಹೇಳಿದ್ದನ್ನು ನೀನು ಮಾಡ್ತೀಯೋ ಅದನ್ನೇ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ ಮುಂದೆ ಅದರ ವಿಭಾಗ ಯಾವುದು ವಿಹಿತ ಅಲ್ಲ ಯಾವುದು ವಿಹಿತ ಅಂತ ಕೃಷ್ಣ ಮುಂದೆ ಹೇಳ್ತಾನೆ ಸ್ನಿಗ್ಧಾಹ ಸ್ಥಿರ ಹೃದ್ಯಾ ಆಹಾರ ಸಾತ್ವಿಕ ಪ್ರಿಯ ಆಯುಸ್ಸತ್ವ ಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾಹ ಅಂತ ಹೇಳ್ತಾನೆ ಸಾತ್ವಿಕ ಆಹಾರಗಳು ಅದು ಮಾತ್ರ ಆಹಾರ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಆದದ್ದು ಮತ್ತೆರಡು ಉಂಟು ಎರಡು ಬಗೆಯದ್ದು ಅದು ರಾಜಸ ಆಹಾರ ಮತ್ತು ತಾಮಸ ಆಹಾರ ಅದು ಆಗುವುದಿಲ್ಲ ಅಂತ ಕೃಷ್ಣ ನಿಷೇಧ ಮಾಡ್ತಾನೆ ಅದನ್ನು ರಾಯರು ಎತ್ತಿ ತೋರಿಸ್ತಾರೆ ಅವಿಹಿತಂ ನಾ ನ ತ್ವವಿಹಿತಂ ಸರ್ವತ್ರ ಅನ್ವಯತೆ ಅಂತ ಯಾವುದು ಅದೇ ಮಗುವಿಗೆ ಯಾವ ರೀತಿಯಾಗಿ ಯಾವ ಆಹಾರ ಸ್ವೀಕಾರದಿಂದ ಅದರ ಏಳಿಗೆ ಸಾಧ್ಯ ಅದಕ್ಕೆ ಒಳಿತಾಗ್ತದೆ ಅದನ್ನು ಮಗು ತಿನ್ಲಿ ಅಂತ ತಾಯಿ ಕೊಡ್ತಾಳೆ ಹೊರತು ಯಾರ್ಯಾರೋ ಕೊಟ್ಟಿದ್ದನ್ನು ತಿನ್ಲಿ ಅಂತ ತಾಯಿ ಬಿಟ್ಟುಕೊಡುವುದಿಲ್ಲ ಹಾಗೆ ಸಾತ್ವಿಕ ಆಹಾರ ಮಾತ್ರ ಅದು ನಮ್ಮ ಏಳಿಗೆಗೆ ಅದು ಕಾರಣ ಆಗ್ತದೆ ಉಳಿದಿದ್ದು ರಾಜಸ ಮತ್ತೆ ತಾಮಸ ಆಹಾರ ಏನಿದೆ ಅದರಿಂದ ನಮ್ಮ ಏಳಿಗೆ ಸಾಧ್ಯ ಆಗುವುದಿಲ್ಲ ಅದನ್ನು ಕೃಷ್ಣ ಹೇಳ್ತಾರೆ ಮೊದಲಿಗೆ ಯಾವುದು ಶಾಸ್ತ್ರ ಹೇಳದೇ ಇದ್ದದ್ದು ಆಹಾರ ಅಂತ ಹೇಳಿದಾಗ ಅಭಿಹಿತವಾದಂತಹ ಆಹಾರವನ್ನು ಮುಂದಿನಗೆರೆಯಲ್ಲಿ ಕೃಷ್ಣ ಹೇಳ್ತಾರೆ ಕಟ್ವಾ ಆಮ್ಲ ಲವಣ ತುಷ್ಣ ರುಕ್ಷತೀಕ್ಷ್ಣ ವಿದಾಹಿನ ಆಹಾರಾ ರಾಜಸಸ್ಯ ಇಷ್ಟಾಹ ಅಂತ ಹೇಳ್ತಾರೆ ತುಂಬ ಖಾರವಾದದ್ದು ಇದೆಲ್ಲ ಬೇಡ ಹೇಳ್ತಾರೆ ತುಂಬ ಆದಂತಹದ್ದು ಎಲ್ಲವೂ ಅತಿ ಅಂತ ರಾಯರು ಹೇಳ್ತಾರೆ ಪ್ರತಿಯೊಂದು ಅತಿ ಅತಿ ಸರ್ವತ್ರ ವರ್ಜಾಯಿತು ಜಾಸ್ತಿ ಇದ್ದದ್ದು ಬೇಡ ಕಟು ಆಮ್ಲ ಲವಣ ತುಂಬ ಉಪ್ಪಾದಂತಹ ಪದಾರ್ಥ ಬೇಡ ಹೇಳ್ತಾರೆ ಅದೆಲ್ಲ ರಾಜಸರಿಗೆ ಇಷ್ಟವಾದದ್ದು ರಾಜಸರು ಅಂತ ಹೇಳಿದಾಗ ಅವರು ಒಳ್ಳೆಯ ಕೆಲಸವೂ ಮಾಡುವುದಿಲ್ಲ ಹಾಗೆ ಅಂತ ಹೇಳಿ ಕೆಟ್ಟ ಕೆಲಸ ಮಾಡ್ತಾರೆ ಅದೂ ಇಲ್ಲ ಅವರು ಮಧ್ಯದಲ್ಲಿದ್ದಾರೆ ಕೆಲವು ಒಳ್ಳೆಯ ಕೆಲಸವಾದಲ್ಲೂ ಭಾಗಿಯಾಗಬಹುದು ಕೆಲವು ಕೆಟ್ಟ ಕೆಲಸದಲ್ಲಿಯೂ ಭಾಗಿಯಾದ ಆಗಬಹುದು ಅಂತಹವರೆಲ್ಲ ರಾಜಸರು ಸಾತ್ವಿಕರಲ್ಲ ಒಳ್ಳೆಯವರಲ್ಲ ಅಂತ ಅರ್ಥ ಸಾತ್ವಿಕರಲ್ಲ ಅಂತ ಹೇಳಿದ್ರು ಅವರಿಗೆ ಇಷ್ಟವಾದ ಪದಾರ್ಥ ಇದು ತುಂಬ ಖಾರವಾದದ್ದೆಲ್ಲ ಅವರಿಗೆ ಇಷ್ಟ ಆಗ್ತದಂತೆ ತುಂಬ ಹುಳಿಯಾದಂತಹ ಪದಾರ್ಥ ಎಲ್ಲ ಅವರಿಗೆ ಇಷ್ಟ ಆಗ್ತದಂತೆ ಅತ್ಯುಷ್ಣ ತುಂಬ ಬಿಸಿ ಕೆಲವರು ಹಾಗೆ ಬಿಸೀಬೇಕು ತುಂಬ ಬಿಸಿ ಅದು ಬೇಡ ಹೇಳ್ತಾರೆ ಅದೆಲ್ಲ ರಾಜಸರಿಗೆ ಇಷ್ಟವಾದದ್ದು ಸಾತ್ವಿಕರಿಗೆ ಅದು ಇಷ್ಟ ಆಗುವುದಿಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಇದನ್ನೆಲ್ಲ ಬಿಡಿ ಅಂತ ನಮಗೆ ರಾಯರು ಆಜ್ಞೆ ಮಾಡ್ತಾರೆ ರಾಯರು ಹೇಳ್ತಾರೆ ಇದರಿಂದ ಎಲ್ಲ ನಮ್ಮ ಒಳಿತು ಆಗುವುದಿಲ್ಲ ಅಂತ ಇನ್ನು ಯಾತಾಯಾಮ್ ಗತರ ಸಂಪೂತಿ ಪರಿಯೂಷಿತಂಜಯತು ಅಂತ ತಾಮಸ ಪದಾರ್ಥಗಳು ಯಾವುದೆಲ್ಲ ಅಂತ ಹೇಳ್ತಾರೆ ಉಚ್ಚಿಷ್ಟಮಿ ಚಾಮೇ ಚಾಮೇಧ್ಯಮ್ ಆಹಾರ ತಾಮಸಪ್ರಿಯಾಹ ಒಂದು ಯಾಮ ಕಳೆದಂತಹ ಆಹಾರ ಅದು ತಾಮಸ ಆಹಾರ ಒಂದೆರಡು ಯಾಮ ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನದ ಮೇಲೆ ಬೆಳಿಗ್ಗೆ ಬೇಗ ಮಾಡಿ ಹೋಗಿದ್ದಾರೆ ಮಧ್ಯಾಹ್ನದ ಮೇಲೆ ತಿನ್ನೋದನ್ನು ಅದು ಯಾತಯಾಮ ಅದರಲ್ಲಿ ಮತ್ತೆ ಇನ್ನೂ ಕಾಲ ಮಿಂಚಿದ್ರೆ ಅದರಲ್ಲಿ ರಸವೂ ಇಲ್ಲ ಆಗ್ತದೆ ಅಂದರೆ ರುಚಿ ಇಲ್ಲ ಆಗ್ತದೆ ಅದು ರ ಗತರಸ ಅಂತ ಹೇಳ್ತಾರೆ ಇನ್ನು ಪೂತಿ ಅದು ಪೂತಿ ಅಂತ ಹೇಳಿದಾಗ ವಾಸನೆ ಉಂಟು ಹ್ಞೂ ಬೆಳಿಗ್ಗೆ ಮಾಡಿ ರಾತ್ರಿ ತಿನ್ನೋದು ಅಂತ ಹೇಳಿದರೆ ಅದೆಲ್ಲ ಪೂತಿ ಅಂತ ಹೇಳ್ತಾರೆ ಇನ್ನು ಪರ್ಯೂಷಿತ ತಂಗಳನ್ನ ಅದು ಬೇಡ ಅಂತ ಹೇಳಿದೆ ಇದೆಲ್ಲ ತಾಮಸ ಆಹಾರ ಉಚ್ಚಿಷ್ಟಮಿ ಎಂಜಿಲು ಎಂಜಲಾದದ್ದು ಬೇಡ ಅಂತ ಹೇಳ್ತಾರೆ ಇನ್ನೊಬ್ಬರು ಬಾಯಿಗೆ ಹಾಕ್ಕೊಂಡದ್ದು ಉಪಯೋಗಿಸಿದ್ದು ಅದನ್ನು ಮುಟ್ಬೇಡಿ ತಿನ್ನಬೇಡಿ ಅಂತ ಹೇಳ್ತಾರೆ ಇದೆಲ್ಲ ತಾಮಸರಿಗೆ ತುಂಬ ಕೆಟ್ಟ ಆಹಾರ ಇದು ಇದನ್ನು ಬಿಡಲೇಬೇಕಾದ್ದು ಹೇಳ್ತಾರೆ ಇನ್ನೊಂದು ಉಚ್ಚಿಷ್ಟಂ ಅಮ ಅಮೇಧ್ಯ ಹೊಲಸಾದದ್ದು ಹೊಲಸು ಪದಾರ್ಥ ಬೇಡ ಅಂತ ಹೇಳ್ತಾರೆ ಹೀಗೆ ಇಂತಹ ಅಲ್ಲದೇ ಇದ್ದದ್ದನ್ನು ನೀವು ಸ್ವೀಕಾರ ಮಾಡಿ ಯಾಕೆ ಇದರಿಂದ ನಿಮ್ಗೆ ಕೆಟುಗಾಗ್ತದೆ ಒಳ್ಳೇದಾಗುವುದಿಲ್ಲ ಅಂತ ಹೇಳ್ತಾರೆ ಎಲ್ಲಿಗೆ ಎಲ್ಲಿಯ ತನಕ ಹೇಳ್ತಾರೆ ವಲ ಇದರಿಂದ ದೇಹಕ್ಕೂ ಕೂಡ ತೊಂದರೆ ಇದೆ ಅಷ್ಟೇ ಅಲ್ಲದೆ ಆತ್ಮನಿಗೂ ಕೂಡ ಅದರ ಆತ್ಮನ ನಾಶಕ್ಕೂ ಕಾರಣ ಆಯ್ತು ಒಳ್ಳೆಯ ಆಹಾರದಿಂದ ಏನು ಪ್ರಯೋಜನ ಹೇಳ್ತಾರೆ ಮತ್ತು ಯಾವುದು ಒಳ್ಳೆಯ ಆಹಾರ ಹೇಳ್ತಾರೆ ರಸ್ಯಾಹ ರಸ ರಸಭರಿತವಾದದ್ದು ರುಚಿಯಾದಂತಹದ್ದು ಸಿಹಿಯಾದಂತಹ ಪದಾರ್ಥಗಳು ರಸ್ಯಾಹ ಅಂದರೆ ಅಲ್ಲಿ ರಸ ಜಿನುಗ್ಬೇಕು ಅಂತಹ ಪದಾರ್ಥ ಅಂದರೆ ನೀರಿನ ಪಸೆ ಅದು ನೀರಿನ ಪಸೆ ಇಲ್ಲದೇ ಇದ್ದ ಆಹಾರ ಅದು ಒಳ್ಳೆಯದಲ್ಲ ರಸ್ಯಾಹ ಸ್ನಿಗ್ಧಾಹ ಇಂತಹ ಪದಾರ್ಥ ಏನಿದೆ ಎಲ್ಲವೂ ಎಲ್ಲ ರಸಗಳಿಂದ ಕೂಡಿದ್ದು ಷಡ್ರಸದಿಂದ ಕೂಡಿದ್ದು ಮಿತವಾದ ಷಡ್ರಸದಿಂದ ಕೂಡಿದ್ದು ರುಚಿಸುವಂತಹದ್ದು ಅಂತಹ ಆಹಾರ ಏನಿದೆ ಅದು ಸಾತ್ವಿಕ ಆಹಾರ ಅದರಿಂದ ಬಲಾರೋಗ್ಯ ಪ್ರೀ ಸುಖ ಪ್ರೀತಿ ವಿವರ್ಧನಾ ಆಹಾರ ಸ್ವೀಕಾರ ಮಾಡಿದ್ದರಿಂದ ದೇಹಕ್ಕೆ ಒಂದು ಸುಖ ಕೊಡಬೇಕು ದೇಹಕ್ಕೆ ಅದರಿಂದ ಯಾಕೆ ತಿನ್ನೋ ಅಂತ ಅನಿಸ್ಬಾರ್ದು ಅಂತಹ ಆಹಾರ ಅದು ಸಾತ್ವಿಕ ಆಹಾರ ಆಗ್ತದೆ ಅದನ್ನು ಸ್ವೀಕಾರ ಮಾಡಬೇಕು ಆಯುಹು ಅಂತ ಹೇಳಿದೆ ಆಯುಸ್ಸತ್ವ ಬಲಾರೋಗ್ಯ ಅಂತ ಸಾತ್ವಿಕ ಆಹಾರ ಸೇವನೆಯಿಂದ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಮತ್ತೆ ಸತ್ವ ಸತ್ವಪ್ರಚುರ ಆಗ್ತದೆ ಆಹಾರ ಶುದ್ಧವೂ ಸತ್ವಶುದ್ಧಿ ಸತ್ವ ಆಹಾರ ಸಾತ್ವಿಕ ಆಹಾರದ ಸೇವನೆಯಿಂದ ನಮ್ಮಲ್ಲಿ ಸತ್ವಗುಣ ಬೆಳೆಯುತ್ತದೆ ಒಳ್ಳೆದನ್ನೇ ಮಾಡೋಣ ಅಂತ ಅನ್ನಿಸ್ತದೆ ಒಳ್ಳೆದನ್ನೇ ಕೇಳೋಣ ಅಂತ ಅನ್ನಿಸ್ತದೆ ಇದೆಲ್ಲ ಸತ್ವಪ್ರಚುರವಾದಂತಹ ಆಹಾರದ ಪ್ರಭಾವ ನಮ್ಮ ಮೇಲೆ ಆಗೋದು ಆದ್ದರಿಂದ ಆಹಾರದಲ್ಲಿ ಆಹಾರದ ಶುದ್ಧತೆಯಲ್ಲಿ ನಾವು ಗಮನಿಸ ಗಮನಕ್ಕೆ ಕೊಡಬೇಕು ಅಂತ ಕೃಷ್ಣ ಮತ್ತು ಆಜ್ಞೆ ಮಾಡೋದು ರಾಯರು ಅದನ್ನು ಸೂಚನೆ ಮಾಡ್ತಾರೆ ಆದ್ದರಿಂದಲೇ ರಾಯರು ಅದನ್ನು ಅನುಭವಾರೂಢವಾಗಿ ಅವರು ನಮಗೆ ಆಜ್ಞೆ ಮಾಡ್ತಿರೋದು ಅವರು ಪೂರ್ಣ ತಮ್ಮ ಜೀವನದಲ್ಲಿ ಈ ಸಾತ್ವಿಕ ಆಹಾರದ ಸೇವನೆಯಿಂದ ಪೂರ್ಣ ಆಯುಷ್ಯವನ್ನು ಈಗಲೂ ಕೂಡ ಆ ರಾಯರ ಅನುಗ್ರಹ ನಮ್ಮ ಮೇಲಿದೆ ಈಗಲೂ ಅವರ ಪೂರ್ಣ ಅನುಗ್ರಹ ಇದೆ ಅಂತ ಹೇಳಿದರೆ ಅವರ ಪೂರ್ಣವಾದ ಆಯುಷ್ಯ ಅದು ಇರುವುದೇ ಸಾಕ್ಷಿಯಾಗಿದೆ ಆದ್ದರಿಂದ ಪೂರ್ಣ ಆಯುಷ್ಯವನ್ನು ಈ ಸಾತ್ವಿಕ ಆಹಾರ ಕೊಡ್ತದೆ ಆಹಾರ ನಾವು ತಿಂದದ್ದು ಅದು ಈಗಲೇ ತಿಂದಿದ್ದು ಇಲ್ಲಿಗೆ ಮುಗೀತು ಇಲ್ಲ ಕೊನೆಯ ತನಕ ಬರ್ತದೆ ಅದು ತಿಂದ ಆಹಾರ ಅದಕ್ಕೆ ಹೇಳಿದ್ದು ಮನಸ್ಸಿಗೆ ಸೂಕ್ಷ್ಮ ಪ್ರಮಾಣ ಮನಸ್ಸಿಗೆ ಅದರ ಪ್ರಭಾವ ಆತ್ಮಕ್ಕೆ ಹೋಗ್ತದೆ ಆತ್ಮನಿಗೆ ನಮಗೆ ಹೋಗುವಂಥದ್ದು ಆದ್ದರಿಂದ ಸತ್ವ ಸಾತ್ವಿಕ ಆಹಾರ ಆಯುಷ್ಯ ಸತ್ವ ಬಲ ಇನ್ನೊಬ್ಬರ ಪ್ರೀತಿ ಪ್ರೀತಿ ವಿವರ್ಧನಾ ಅಂತ ಹೇಳ್ತಾರೆ ಕೆಲವು ಆಹಾರದ ಸೇವನೆಯಿಂದ ಇನ್ನೊಬ್ಬರ ಮೇಲೆ ದ್ವೇಷ ಉಂಟಾಗುವ ಸಾಧ್ಯತೆ ಇರುತ್ತದೆ ಈ ಸಾತ್ವಿಕ ಆಹಾರದ ಸೇವನೆಯಿಂದ ನಮಗೆ ನಮಗೆ ಇನ್ನೊಬ್ಬರ ಮೇಲೆ ಒಳ್ಳೆಯ ಭಾವನೆ ಉಂಟಾಗ್ತದೆ ಅಂತ ಹೇಳ್ತಾರೆ ಇಂತಹ ಆಹಾರವನ್ನು ಕೂಡ ಈ ಸಾತ್ವಿಕ ಆಹಾರವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಕೃಷ್ಣ ಹೇಳುದು ಯದಶ್ನಾಸಿ ತತ್ಪುರುಷ ಮದರ್ಪಣಂ ಈ ಸಾತ್ವಿಕ ಆಹಾರವನ್ನು ನೀನು ಸ್ವೀಕಾರ ಮಾಡ್ತೀಯಲ್ಲ ಅದನ್ನು ಕೂಡ ನನಗೆ ಸಮರ್ಪಣೆ ಮಾಡದಿದ್ದರೆ ಪುನಃ ನಾವು ಆಯುಷ್ಯ ತುಂಬ ಉಂಟು ತುಂಬ ಆಯುಷ್ಯ ಇದ್ದರೆ ಏನಾಯಿತು ಪ್ರಯೋಜನ ಇಲ್ಲ ಸಾಧನೆ ನಡಿಬೇಕಲ್ವಾ ಪ್ರೀತಿ ಎಲ್ಲರ ಎಲ್ಲರನ್ನೂ ತುಂಬ ಹಚ್ಚಿಕೊಂಡಿದ್ದಾರೆ ತುಂಬ ಎಲ್ಲರ ಮೇಲೆ ತುಂಬ ಪ್ರೀತಿ ಪ್ರಯೋಜನ ಇಲ್ಲ ದೇವರ ಮೇಲೆ ಭಕ್ತಿ ಬರಬೇಕಲ್ವಾ ಆದ್ದರಿಂದ ದೇವರ ಆರಾಧನೆ ಆಗಬೇಕು ಅಂತ ಆದರೆ ಸಾತ್ವಿಕ ಆಹಾರವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಯದಶ್ನಾಸಿ ಯಾವುದು ಸಾತ್ವಿಕ ಆಹಾರವನ್ನು ನೀನು ಸ್ವೀಕಾರ ಮಾಡ್ತೀಯೋ ಅದನ್ನು ಮೊದಲು ನನಗೆ ಅರ್ಪಿಸು ದೇವರು ಕಣ್ಣೋಟ ಮಾಡಿದರೆ ಅದು ರಸ್ಯ ಆಗ್ತದೆ ಇನ್ನಷ್ಟು ರಸಭರಿತವಾದಾಗ್ತದೆ ರುಚಿ ಇನ್ನಷ್ಟು ಹತ್ತುತ್ತದೆ ನಮಗೆ ದೇವರ ಕಣ್ಣಿನ ರಸ ಕಣ್ಣಿನ ರಸದ ಹಾರೇ ಅದರಲ್ಲಿ ಹರಿದಿದೆ ಅಂತ ಅರ್ಥ ರಸ್ಯಾಹ ತುಂಬ ರಸಭರಿತ ದೊಡ್ಡವರು ಕಣ್ಣಾಡಿಸಿದ್ರೆ ಉಂಟಲ್ವಾ ಅದು ತುಂಬ ನಮಗೆ ಹಿಡಿ ಹಿಡಿತದೆ ಏನೇ ಆಗಲಿ ಅವರು ಕೊಟ್ಟಿದ್ದಾರೆ ಹಾ ಅದು ಅದನ್ನು ನಾವು ಜಾಗ್ರತೆಯಲ್ಲಿ ಗುರುಗಳು ಕೊಟ್ಟಿದ್ದಾರೆ ಅದನ್ನು ನಾವು ಜಾಗ್ರತೆಯಲ್ಲಿ ಇಟ್ಕೊಳ್ತೇವೆ ಒಂದು ಅಕ್ಕಿ ಕಾಳೆ ಇರಬಹುದು ಅವರು ಅದರಲ್ಲಿ ಕೈಯಾಡಿಸಿ ಕೈಯಿಂದ ಕೊಟ್ಟಿದ್ದಾರೆ ಅದರಲ್ಲಿ ಶಕ್ತಿ ಅದರಲ್ಲಿ ಪ್ರವಹಿಸ್ ಇರ್ತದೆ ಅವರು ಕಣ್ಣ ಕಣ್ಣೋಡಿಸಿದ್ದಾರೆ ಈ ವಸ್ತುವಿನ ಮೇಲೆ ಅದರ ಅನುಗ್ರಹ ಅದರಲ್ಲಿ ತುಂಬಿರುತ್ತದೆ ಆದ್ದರಿಂದ ನಾವು ಏನೇ ತಿಂತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಹೇಳುತ್ತೆ ದೇವರು ಕಣ್ಣಿಡ್ ಕಣ್ಣಾಡಿಸಿದ್ದಾನೆ ದೇವರ ಕಣ್ಣಿನಲ್ಲಿ ಸೂರ್ಯಚಂದ್ರರಿದ್ದಾರೆ ಆ ಕಣ್ಣಿನ ಅದು ಪರಿಶುದ್ಧಗೊಳಿಸ್ತದೆ ಆ ದೇವರ ಕಣ್ಣೋಟದಿಂದಲೇ ಅದು ರಸಭರಿತವಾಗ್ತದೆ ರಸ್ಯಾಹ ಅಂತ ಹೇಳ್ತಾರೆ ಸ್ನಿಗ್ಧಾಹ ಆ ಕರುಣಾ ರಸಧಾರೆ ಆ ವಸ್ತುವಿನೇನ ಮೇಲೆ ಬಿದ್ದು ಅದು ನಮಗೆ ದೇವರ ಮೇಲೆ ಭಕ್ತಿಯನ್ನು ತರುವಲ್ಲಿ ಅದು ಸಹಕಾರಿಯಾಗ್ತದೆ ಸ್ನಿಗ್ಧಾಹ ಅಂತ ಹೇಳ್ತಾರೆ ನಾನು ಹೃದಯಾಹ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಭಕ್ತಿ ಉಂಟು ಹಾಂ ಇನ್ನು ಉಂಟು ಕರ್ಮ ಎಲ್ಲ ನಾ ಮಾಡ್ತೇವೆ ಒಳ್ಳೆ ದೇವರಲ್ಲಿಯೇ ಕರ್ಮ ಮಾಡುವಂತೆ ಆಗ್ತದೆ ರಸ್ಯಾಹ ಅಂತ ಹೇಳ್ತಾರೆ ರಸಭರಿತ ಅಂತ ಹೇಳಿದಾಗ ಆ ದೇವರು ಕಣ್ಣೋಡಿಸಿ ಪ್ರಸಾದ ಕೊಟ್ಟಿದ್ದಾನೆ ಹೇಳಿದೆ ಆ ತಿಂದಂತಹ ಪ್ರಸ ತಿಂದದ್ದು ಸ್ವಲ್ಪವೇ ಕೆಲಸ ಮಾಡಲಿಕ್ಕೆ ದೇವರ ಕೆಲಸ ಮಾಡಲಿಕ್ಕೆ ಒಂದು ತ್ರಾಣ ಬರ್ತದೆ ಇದು ದೇವರ ರಸಭರಿತವಾದ ಕಣ್ಣೋಟದಿಂದ ಪ್ರವಹಿಸಿ ಅದರಿಂದ ಆ ರಸದಿಂದ ತುಂಬಿದಂಥ ಆಹಾರದ ಸೇವನೆಯಿಂದ ನಮಗೆ ಆದಂತಹ ಪರಿಣಾಮ ಏನು ನಮ್ಮ ಕೊಟ್ಟಿದ್ದು ಸ್ವಲ್ಪವೇ ತಿನ್ ತಿಂದದ್ದು ಸ್ವಲ್ಪವೇ ಕೊಟ್ಟಿದ್ದು ದೇವರು ಕಣ್ಣಾಡಿಸಿ ಕೊಟ್ಟಿದ್ದಾನೆ ಗುರುಗಳು ಕೊಟ್ಟಿದ್ದಾರೆ ಅಂತಾದಾಗ ಅದು ನಮಗೆ ಸತ್ವ ಪ್ರಚುರವಾಗ್ತದೆ ಕೆಲಸ ಮಾಡಲಿಕ್ಕೆ ತ್ರಾಣವನ್ನು ಕೊಡ್ತದೆ ರಸ್ಯ ಅಂತ ಹೇಳ್ತೀವಿ ಇನ್ನೊಂದು ಸ್ನಿಗ್ಧಾಹ ಅಂತ ಹೇಳಿತ್ತು ಸ್ನಿಗ್ಧಾ ಹೇಳಿದಾಗ ಸ್ನೇಹ ದೇವರಲ್ಲಿ ಭಕ್ತಿ ಮೂಡ್ತದೆ ದೇವರ ಕರುಣಾರಸಧಾರೆಯಿಂದ ಅದು ತುಂಬಿದ್ದಾದದ್ರಿಂದ ಆ ಆಹಾರದ ಸೇವನೆ ನಾವು ಮಾಡಿದ್ರಿಂದ ನಮಗೆ ದೇವರಲ್ಲಿ ಭಕ್ತಿ ಮೂಡ್ತದೆ ಯಾವಾಗಲೂ ಕೊಡಬೇಕು ಅಂತ ಅನ್ನಿಸ್ತದೆ ದೇವರಿಗೆ ದೊಡ್ಡವರಿಗೆ ಕೊಟ್ಟೆ ಸ್ವೀಕಾರ ಮಾಡಬೇಕು ಅಂತ ಹೇಗೆ ಅನ್ನಿಸ್ತದೆ ಹಾಗೆ ಸ್ನಿಗ್ಧಾಹ ಇನ್ನೊಂದು ಸ್ಥಿರಾಹ ಅಂತ ಹೇಳ್ತಾರೆ ದೇವರಲ್ಲಿಯೇ ಜ್ಞಾನ ಮೂಡುತ್ತದೆ ದೇವರ ನಿ ನಿರಂತರವಾದ ಸ್ಥಿರವಾದ ಗಟ್ಟಿಯಾದಂತಹ ನಿಲುವು ನಮ್ಮಲ್ಲಿ ಮೂಡುತ್ತದೆ ಸ್ಥಿರಾಹ ಅಂತ ಹೇಳ್ತಾರೆ ಇಲ್ಲದಿದ್ರೆ ಏನಾಗ್ತದೆ ಅಂದರೆ ಚಂಚಲ ಹಾಗೆ ಮಾಡುವನಾ ಹೀಗೆ ಮಾಡುವನ ಅದು ತಿಂದ ಆಹಾರದ ಪರಿಣಾಮ ಆಗಿರ್ತದೆ ತಿಂದದ್ದು ಬೇಕಾಬಿಟ್ಟು ತಿಂದದ್ದು ಸಿಕ್ಕಿ ಸಿಕ್ಕಿದ್ದನ್ನು ತಿಂದದ್ದು ಅದರಿಂದಾಗಿ ಒಂದು ಕಡೆ ನಿಲುವು ಇರುವುದಿಲ್ಲ ಹೀಗೆ ಮಾಡುವನ ಹಾಗೆ ಮಾಡುವ ಇಂತಹ ಗೊಂದಲ ಪರಿಸ್ಥಿತಿ ಬರ್ತದೆ ಅಷ್ಟೇ ಅಲ್ಲದೆ ಅಲ್ಲಿಗೆ ಜಾಡ್ಯ ಮೂಡುವ ಪ್ರಸಂಗ ಬರ್ತದೆ ಅಲ್ಲಿಗೆ ನಿದ್ರೆ ಬರುವಂತಹ ನಿದ್ರಾಲಸ್ಯ ವಿವರ್ಧನಾ ಅಂತ ಹೇಳ್ತಾರೆ ಅದೆಲ್ಲ ತಾಮಸಾಹಾರವಾಗ್ತದೆ ಆದ್ದರಿಂದ ಸ್ಥಿರವಾಗಿ ನಿಲ್ಲಬೇಕು ಸಾತ್ವಿಕ ಆಹಾರವನ್ನು ದೇವರಿಗೆ ಸಮರ್ಪಿಸಿ ತಿಂದಾಗ ನಮಗೆ ದೇವರಲ್ಲಿ ನಿಲುವುಗಡೆ ಇದಮಿತ್ತಂ ಎನ್ನುವಂತಹ ಜ್ಞಾನ ಮೂಡ್ತದೆ ಹೀಗೆಯೇ ವಿಷ್ಣುವೇ ಸರ್ವೋತ್ತಮ ವಾಯುವೇ ಜೀವೋತ್ತಮ ಎನ್ನುವಂತಹ ಸ್ಥಿರವಾದಂತಹ ನಿಲುವು ನಮಗೆ ಮೂಡ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಇಂತಹ ಆಹಾರದ ಸೇವನೆ ಮಾಡಬೇಕು ಅಂತ ಕೃಷ್ಣ ಆಜ್ಞಾಪನೆ ಮಾಡಿದ್ದನ್ನು ರಾಯರು ಎತ್ತಿ ತೋರಿಸ್ತಾರೆ ಹೌದು ಹೀಗೆ ಮಾಡಬೇಕು ಕೃಷ್ಣ ಹೇಳಿದ್ದಂತೆ ನೀವು ಮಾಡಬೇಕು ಅಂತ ರಾಯರು ಹೇಳ್ತಾರೆ ಯಾಕೆಂದರೆ ನಾನು ಮಾಡಿದ್ದೇನೆ ಅವರಿಗೆ ಅಂತಹ ನಿಲುವು ಇದೆ ರಾಯರು ಹೇಳ್ತಾರೆ ವಿಹಿತವಾದಂತಹ ಆಹಾರವನ್ನು ದೇವರಿಗೆ ಅರ್ಪಿಸಿಯೇ ನೀವು ತಿನ್ನಿ ಇಲ್ದಿದ್ರೆ ಬೇಡ ಅಂತ ಹೇಳ್ತಾರೆ ಆದ್ದರಿಂದ ಹಾಗೆ ಮಾಡುವಲ್ಲಿ ನಾವು ಉದ್ಯುಕ್ತರಾಗಬೇಕು ಅದರಿಂದ ನಮ್ಮ ನಮ್ಮಲ್ಲಿಯೂ ಅಂತಹ ಸತ್ವಪ್ರಚುರವಾದಂತಹ ಗುಣಗಳು ಬೆಳೀತವೆ ಅದರಿಂದ ನಮ್ಮ ಎಳಿಗೆ ಸಾಧ್ಯ ಆಗ್ತದೆ ಅಂತ ಅರ್ಥ ಈ ರೀತಿಯಾಗಿ ಕೃಷ್ಣನ ಆಜ್ಞೆಯನ್ನು ತಿನ್ನುವ ವಿಷಯದಲ್ಲಿ ಇನ್ನು ಸಮರ್ಪಣೆ ಹೇಳಿದರು ರಾ ಗುರುಗಳು ಹೇಳಿದರು ಬೆಳಿಗ್ಗೆ ಸ್ಥೂಲ ಬುಕ್ಕು ಅಂತ ಹೇಳಿದರು ಆ ವಿಶ್ವನಾಮಕ ಪರಮಾತ್ಮ ಸ್ಥೂಲವಾದ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅಂತ ಸ್ಥೂಲ ಅಂತ ಹೇಳಿದಾಗ ಈ ರೀತಿಯಾಗಿ ವಿಶ್ವನಾಮಕ ಪರಮಾತ್ಮ ಕಣ್ಣಿನಿಂದ ಕಣ್ಣಿನಲ್ಲಿ ಇದ್ದುಕೊಂಡು ರೂಪ ಪದ ರೂಪದ ಪದಾರ್ಥವನ್ನು ಸ್ವೀಕಾರ ಮಾಡ್ತಾರೆ ಕಿವಿಯಲ್ಲಿ ಇದ್ದುಕೊಂಡು ಶಬ್ದದ ರಸನೇಂದ್ರಿಯದಲ್ಲಿ ಇದ್ದುಕೊಂಡು ರಸ ಉಳ್ಳಂತಹ ಪದಾರ್ಥಗಳು ಆಹಾರಗಳನ್ನೆಲ್ಲ ಸ್ವೀಕಾರ ಮಾಡ್ತಾರೆ ಹೀಗೆ ಏಳು ಇಂದ್ರಿಯಗಳಲ್ಲಿ ಇದ್ದುಕೊಂಡು ವಿಶ್ವನಾಮಕ ಪರಮಾತ್ಮ ಜಾಗರದ ವಸ್ತೆಯಲ್ಲಿ ನಾವು ಎಚ್ಚರದಲ್ಲಿಯೇ ತಿನ್ನೋದು ಅಲ್ವಾ ನಿದ್ರೆಯಲ್ಲಿ ತಿನ್ನೋದು ಎಲ್ಲ ಇಲ್ಲ ಕನಸಿನಲ್ಲಿ ತಿನ್ನುವ ಪ್ರಸಂಗ ಇಲ್ಲ ಎಚ್ಚರದಲ್ಲಿಯೇ ಈ ಆಹಾರದ ಸೇವನೆ ಈ ಆಹಾರ ಸೇವನೆ ಮಾಡಿಸುವವನು ಮಾಡುವವನು ಅದು ಭಗವಂತ ವಿಶ್ವನಾಮಕನಾಗಿ ಇದ್ದುಕೊಂಡು ಜಾಗ್ರತ ರಸ್ತೆಯಲ್ಲಿ ಮಾಡ್ತಾನೆ ಅವನು ಸುಲಭಕ್ಕು ಅಂತ ಹೇಳಿತ್ತು ಆದ್ದರಿಂದ ಆ ಭಗವಂತನಿಗೆ ಬುದ್ಧಿಯಿಂದ ತಿನ್ನಿ ಅಂತ ಇದು ಇನ್ನೊಂದು ಮುಖ ಎತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಅಥ್ ಎತ್ತಪಸ್ಯ ಸಿಕ್ಕೊಂಡೆ ತತ್ಕುರು ಮದರ್ಪಣಂ ನೀನು ಏನೂ ತಿನ್ನುತ್ತೀಯಾ ನೀನು ತಿನ್ನುವ ಬದಲು ಅದನ್ನು ಅರ್ಪಿಸು ಇದು ಸಮರ್ಪಣೆ ನಾವು ದೇವರ ಮುಂದೆ ಇಡುವಂತಹದ್ದು ಸಮರ್ಪಣೆ ಇದು ಒಂದು ರೀತಿಯಾಗಿ ಸ್ಥೂಲವಾದ್ದು ಇದೊಂದು ರೀತಿಯಾಗಿ ಸೂಕ್ಷ್ಮವಾದ್ದು ಅಂತ ಹೇಳ್ಬೋದು ಇನ್ನು ನಾವು ತಿನ್ನುವಾಗ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ನೀನು ಏನು ತಿಂತೀಯ ತಿನ್ನುವಾಗ ಅದು ಐಶ್ವರನರ ಯಜ್ಞ ಮಾತಾಡದೆ ಆ ಆಗ ಯಜ್ಞ ಎನ್ನುವ ನಿಟ್ಟಿನಲ್ಲಿ ಜಪ ಮಾಡುವಾಗ ಮಾತಾಡಬಾರದು ಹಾಗೆ ನೀನು ಊಟ ಮಾಡ್ತೀವಿ ಊಟ ಮಾಡುವಾಗ ಮಾತಾಡಬೇಡ ಯಾಕೆ ಅದು ಒಂದು ಯಜ್ಞ ಜಪ ಹೇಗೆ ಯಜ್ಞವು ಊಟವೂ ಒಂದು ಯಜ್ಞ ವೈಶ್ವಾನರ ಯಜ್ಞ ವಿಶ್ವನಾಮಕ ಪರಮಾತ್ಮನ ಯಜ್ಞ ಅದು ವೈಶ್ವಾನರ ಅಗ್ನಿಗೆ ಕೊಡುವಂತಹ ಆಹುತಿ ಅದು ಆದ್ದರಿಂದ ಅದೊಂದು ಯಜ್ಞ ಎನ್ನುವ ನಿಲುವಿನಲ್ಲಿ ನಿಟ್ಟಿನಲ್ಲಿ ನೀನು ಆಹಾರ ದೇವರಿಗೆ ಅರ್ಪಣೆ ಮಾಡು ಅಂತ ಇದು ಒಂದು ಬಗೆ ಅಂತ ಹೀಗೆ ಎರಡು ಬಗೆ ಒಂದು ನಾವು ತಿನ್ನುವ ಮೊದಲು ಸಮರ್ಪಣೆ ಮಾಡು ಅದು ಪ್ರತಿಭಾ ಮಾಧ್ಯಮದಲ್ಲಿ ಇನ್ನು ನಾವು ತಿನ್ನುವಾಗಲೇ ನಮ್ಮೊಳಗೆ ಇರುವಂತಹ ದೇವರಿಗೆ ವಿಶ್ವನಾಮಕನಾದ ಭಗವಂತ ಇರುವ ಹಾಗೆ ಹೃದಯದಲ್ಲಿರುವ ಹಾಗೆ ಉದರದಲ್ಲಿರುವಂತಹ ಆ ವೈಶ್ವಾನರ ಅಗ್ನಿಗೆ ನಾವು ಕೊಡುವಂತಹ ಆಹುತಿಯನ್ನುವ ನಿಟ್ಟಿನಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಹೇಳುತ್ತೆ ಅದರಿಂದ ಮೊದಲಿಗೆ ಮಾಡಿದ್ದು ನಾವು ಅಲ್ಲಿ ದೇವರೇನು ನಾವು ಸಮರ್ಪಣೆಗೆ ಇಟ್ಟಾಗ ದೇವರೇನು ಮಾಡಿದ ಅಲ್ಲಿ ನಾವು ಇಟ್ಟದ್ದು ಎಷ್ಟಿದೆ ಅಷ್ಟು ಪೂರ್ತಿ ಇದೆ ನಾವು ತೆಗೆದುಕೊಂಡಾಗ ಸ್ವಲ್ಪ ಕಮ್ಮಿ ಆಗಿದೆಯಾ ದೇವರು ಸಮರ್ಪಣೆ ಮಾಡಿದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗುವುದಿಲ್ಲ ಅಲ್ವಾ ಆದ್ರಿಂದ ಅದರ ಸೂಕ್ಷ್ಮ ಭಾಗವನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಲ್ಲಿ ದೇ ನಮಗೆ ಸಮಸ್ಯೆ ಅಂತ ಅಂದರೆ ಸಮರ್ಪಣೆ ಮಾಡಲಿಕ್ಕೆ ನಾವು ಹಿಂಜರಿಯುವುದು ಯಾಕೆ ಅಂದರೆ ಗೊತ್ತಾಗುವುದಿಲ್ಲ ದೇವರಿಗೆ ಸಮರ್ಪಣೆ ಮಾಡಿದ್ರಿಂದ ದೇವರು ಸ್ವೀಕಾರ ಮಾಡಿದ್ನೋ ಇಲ್ವೋ ಅದರಲ್ಲಿ ಯಾವುದೇ ಪರಿಣಾಮ ನಮಗೆ ಗೊತ್ತಾಗುವುದಿಲ್ಲ ಗೊತ್ತು ಮಾಡಿಕೊಳ್ಳಿ ಅಂತ ನಾ ಹೇಳ್ತಾ ಇದ್ದಾರೆ ಅದರಲ್ಲಿರುವ ಸೂಕ್ಷ್ಮ ಭಾಗವನ್ನು ಶುಭಂ ವಿಭತ್ಯ ಸೋ ನಿತ್ಯಂ ನಾಶುಭಂಸ ಹರಿ ಪಿವೇತ್ ಅದರಲ್ಲಿರುವ ರಸವತ್ತಾದಂತಹ ರೂಪವನ್ನು ಭಗವಂತನೇ ಸ್ವೀಕಾರ ಮಾಡ್ತ ಸ್ವೀಕಾರ ಮಾಡಿದ್ರಿಂದ ಅದರಲ್ಲಿ ತನ್ನ ಅನುಗ್ರಹವನ್ನು ಹರಿಸಿದ್ರಿಂದ ಅದು ಪವಿತ್ರವಾಗ್ತದೆ ಅದು ನಮಗೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಆಗ್ತದೆ ಇನ್ನೊಂದು ನಾವು ಆಹಾರವನ್ನು ನಾವೇ ಬಾಯಿಗೆ ಹಾಕ್ಕೊಂಡಾಗ ಅಲ್ಲಿ ದೇವರ ಚಿಂತನೆಯೊಂದಿಗೆ ಮಾಡುವುದರಿಂದ ಆ ಆಹಾರ ಅದು ಸ್ಥೂಲ ಬುಕ್ಕಿ ಈಗ ಸ್ಥೂಲವಾದ ಆಹಾರವೂ ಇಲ್ಲ ಆಯಿತು ಅಲ್ವಾ ಆಹಾರ ಎಲ್ಲಿ ಹೋಯಿತು ಹೊಟ್ಟೆ ಒಳಗೆ ಹೋಗಿ ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ ಅಲ್ವಾ ಆದ್ದರಿಂದ ಇದು ಸ್ಥೂಲವಾದ ಆಹಾರದ ಸೇವನೆ ಇನ್ನೊಂದು ಸೂಕ್ಷ್ಮವಾದ ಆಹಾರದ ಸೇವನೆ ಅಂತ ಹೇಳ್ಬೋದು ಹೀಗೆ ಭಗವಂತ ಹೊರಗೆ ಹಾಗೆ ಒಳಗೆ ಎರಡು ರೂಪದಿಂದ ಕೆಲಸವನ್ನು ಮಾಡ್ತಾನೆ ಆದ್ದರಿಂದ ಎರಡೂ ಕೆಲಸದಲ್ಲಿ ನಾವು ಮಾತಾಡಲಿಕ್ಕಿಲ್ಲ ಸಮರ್ಪಣೆ ಮಾಡುವಾಗಲೂ ಕೂಡ ಮಾತಾಡಲಿಕ್ಕಿಲ್ಲ ಸಮರ್ಪಣೆ ಮಾಡ್ತಾರೆ ಹಾಗೆ ಯಜ್ಞ ಮಾಡುವಾಗಲೂ ಕೂಡ ಮಾತಾಡಬಾರ್ದು ಅದನ್ನೇ ಬೆಳಿಗ್ಗೆ ಗುರುಗಳು ಹೇಳಿದಂತೆ ಅದು ಅದೊಂದು ರೀತಿಯಾಗಿ ಸೂಚನೆ ಬಂದಾಗೆ ಅನ್ನಿಸ್ತದೆ ಆ ವಿಶ್ವನಾಮಕ ಪರಮಾತ್ಮನದ್ದು ಸೊಂಡಿಲು ಇದೆ ಅಂತ ಹೇಳಿದರು ಸೊಂಡಿಲು ಎನ್ನುವುದು ಬಾಯಿ ಮುಚ್ಚಿಸುವಂಥದ್ದು ಸೊಂಡಿಲು ತೋರಿಸುತ್ತಾ ದೇವರು ಏನು ಹೇಳ್ತಾ ಇದ್ದಾನೆ ನೀನು ಸಮರ್ಪಣೆ ನನಗೆ ಸಮರ್ಪಣೆ ಮಾಡುವಾಗ ನೀನು ಮಾತಾಡಬೇಡ ನೀನು ಬಾಯಿ ಹಾಕಬೇಡ ಅಂತ ಹೇಳ್ತಾರೆ ಮುಚ್ಚು ಬಾಯಿ ಮುಚ್ಚು ಅಂತ ನೀನು ಊಟ ಮಾಡುವಾಗಲೂ ಅದು ಅದು ಸ್ಥೂಲ ಬುಕ್ ಊಟ ಮಾಡುವುದು ಸ್ಥೂಲವಾದ ಆಹಾರದ ಸೇವನೆ ಅಲ್ಲಿಯೂ ಕೂಡ ನೀನು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳ್ತಾನೆ ಹೀಗೆ ಸ್ಥೂಲ ಬುಕ್ ಮತ್ತು ಸೂಕ್ಷ್ಮ ಬುಕ್ ಎರಡೂ ವಿಶ್ವನಾಮಕ ತೈ ತೈಜಸ ರೂಪ ಅಲ್ಲಿ ರೂಪ ತೈಜಸ ಅಲ್ಲ ವಿಶ್ವನಾಮಕನಾದದ್ದೇ ಭಗವಂತನದ್ದೇ ರೂಪ ಪ್ರತಿಮಾ ಮಾಧ್ಯಮದಲ್ಲಿ ಬೇಕಾದ್ರೆ ಅದು ತೇಜಸ ಅಂತ ಒಂದು ರೀತಿಯಾಗಿ ಹೇಳುವ ತೇಜಸ್ಸಿನ ಸಂಕರ್ಷಣ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಪ್ರತಿಮಾದಲ್ಲಿ ಇದ್ದುಕೊಂಡು ಸ್ವೀಕಾರ ಮಾಡುತ್ತೆ ಸಂಕರ್ಷಣಶ್ಚ ಪ್ರದ್ಯುಮ್ನ ತತ್ರ ಭೋಕ್ತೃಶ ಸಂಸ್ಥಿತವು ಭೋಕ್ತೃಶಕ್ತಿ ಪ್ರದಾತಾರು ಪ್ರತಿಮಾ ಮಾಧ್ಯಮದಲ್ಲಿ ಇರುವಂತಹ ರೂಪ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನಿರುದ್ಧ ಮತ್ತು ನಾರಾಯಣ ತಿನ್ನುವ ಸಮರ್ಪಣೆಗಿಟ್ಟಂತಹ ಆಹಾರದಲ್ಲಿ ಇರುವ ರೂಪ ಆದ್ದರಿಂದ ಆ ಭಗವಂತನಿಗೆ ಸಮರ್ಪಣೆ ಮಾಡುವಾಗಲೂ ಮಾತಾಡಬಾರದು ಎನ್ನುವುದನ್ನು ಸೂಚನೆ ಮಾಡುವಂತಿದೆ ಅಂತ ಹೇಳ್ಬೋದು ಆದ್ದರಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ ವಿಧಾನ ಇದು ತಿನ್ನುವುದು ನಾವು ತಿಂದೇ ತಿಂತೇವೆ ಮಾಡಲಿಕ್ಕಿರುವುದಿಷ್ಟೇ ತಿಂದ ಆಹಾರ ನಮಗೆ ಒಳಿತಾಗಬೇಕು ಅಂತಾದರೆ ಅದನ್ನು ದೇವರಿಗೆ ಎರಡು ರೀತಿಯಾಗಿ ಸಮರ್ಪಣೆ ಮಾಡಲಿಕ್ಕೆ ಒಂದು ಮೊದಲಿಗೆ ಸಮರ್ಪಣೆ ಮಾಡುವುದು ಸಮರ್ಪಣೆ ಅಲ್ಲ ಅದಕ್ಕೆಲ್ಲ ತುಂಬ ಕಷ್ಟ ಅದು ಪೂಜೆ ಮಾಡುವವರು ಬೇಕು ಸಮರ್ಪಣೆ ಅಂತ ಹೇಳಿ ಹೇಳಿದರೆ ಕೃಷ್ಣ ಹೇಳೋದು ಇಲ್ಲಿ ಓ ಪ್ರತಿಯೊಬ್ಬರೂ ಮಾಡಬೇಕು ಅಂತಲೇ ಹೇಳೋದು ಯತ್ಕರೋಶಿ ಯದಶ್ನಾಸಿ ಕೇವಲ ಪೂಜೆ ಮಾಡುವವರಿಗೆ ಮಾತ್ರ ಸಮರ್ಪಣೆ ಮಾಡಬೇಕು ಅಂತ ಅದನ್ನು ಹೇಳುವುದಲ್ಲ ಇಲ್ಲಿ ಮುಖ್ಯವಾಗಿ ನೀನು ಏನು ತಿಂತೀಯ ಅದನ್ನು ಕೃಷ್ಣಾರ್ಪಣ ಅಂತ ಹೇಳು ಅಂತ ಹೇಳೋದು ದೇವರಿಗೆ ದೇವರೇ ನಿನಗೆ ಅರ್ಪಿತ ದೇವರು ಎಲ್ಲ ಕಡೆ ಇದ್ದಾನೆ ಆದ್ದರಿಂದ ನಿನಗೆ ಅರ್ಪಿತ ಎನ್ನುವ ನಿಲುವನ್ನಾದರೂ ನಾವು ತಂದುಕೊಳ್ಬೇಕು ಅಂತ ಭಕ್ತಿಯಿಂದ ಅರ್ಪಿಸುವುದು ಮುಖ್ಯ ಅದನ್ನು ಕೃಷ್ಣ ಹಿಂದೆ ಹೇಳ್ತಾರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತೆಯಿಂದ ತದಹಂ ಭಕ್ತಿ ಅಮೃತ ಅಷ್ಟಾಗಿ ನನಗೆ ನೀರು ಬೇಡ ನನಗೆ ಆಹಾರ ಬೇಡ ನನಗೆ ಬೇಕಾಗಿರುವುದು ನೀನು ಕೊಡುವುದು ಬೇಕು ನನಗೆ ನೀನು ಯಾಕೆ ಕೊಡುವುದು ಬೇಕು ನೀನು ಕೊಡುವುದು ನೀನು ಭಕ್ತಿಯಿಂದ ಕೊಡಬೇಕು ನಂಗೆ ಅದು ಬೇಕು ಅಂತ ಹೇಳ್ತಾನೆ ನಾನು ನೋಡುವುದು ಆಹಾರವನ್ನಲ್ಲ ನೀನು ಎಷ್ಟು ತಂದಿಟ್ಟಿದ್ಯಾ ಅಂತ ನೋಡುವುದಲ್ಲ ನೀನು ಎಷ್ಟು ತಿಂತೀಯಾ ಅಂತ ನೋಡುವುದಲ್ಲ ನೀನು ಎಷ್ಟು ಬೇಕಾದ್ರೂ ತಿನ್ನು ಕೊಡೋದು ಬೇಕಾದ್ರೂ ಸರ್ ಸಮರ್ಪಣೆಗೆ ಸ್ವಲ್ಪ ಆದರೂ ಬರಲಿ ಇರಲಿ ನೀನು ಕೊಡುವುದು ಭಕ್ತಿಯಿಂದ ಕೊಡು ಅಂತ ಕೃಷ್ಣ ಅಪೇಕ್ಷೆ ಮಾಡುವುದು ಅದನ್ನು ರಾಯರು ಎತ್ತಿ ಹೇಳ್ತಾರೆ ಭಕ್ತಿಯ ಭಕ್ತಿ ಉಪಹಾರತಂ ಎನ್ನುವುದಕ್ಕೆ ರಾಯರು ಹೇಳ್ತಾರೆ ಭಕ್ತಿಯಾ ಪ್ರಯತ್ ಭಕ್ತಿಯನ್ನು ಎತ್ತಿ ರಾಯರು ತೋರಿಸ್ತಾರೆ ಭಕ್ತಿಯಿಂದ ದೇವರಿಗೆ ಕೊಡಬೇಕು ಅಂತ ವಿವೃತಿಯಲ್ಲಿ ತೋರಿಸ್ತಾರೆ ಆದ್ದರಿಂದ ದೇವರು ಭಕ್ತಿಯ ಭಕ್ತಿಯಿಂದ ಕೊಟ್ಟಿದ್ದನ್ನೆ ಆ ಭಕ್ತಿಯನ್ನೇ ಸ್ವೀಕಾರ ಮಾಡ್ತಾನೆ ಆ ಭಕ್ತಿಗೇನೆ ಭಗವಂತ ಅನುಗ್ರಹ ಮಾಡ್ತಾನೆ ಕರುಣಾರಸದಿಂದ ಆ ಆಹಾರವನ್ನು ಶುದ್ಧಗೊಳಿಸ್ತಾನೆ ನಮಗೆ ಅದರಿಂದ ಅನುಗ್ರಹ ಮಾಡಿಸ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ಆ ಆಹಾರದ ಸೇವನೆ ಅದು ನಮಗೆ ನಮ್ಮ ಏಳಿಗೆಗೆ ಪಾತ್ರ ಆಗಬೇಕು ಆಗ್ ಆಗಬೇಕು ಅಂತಾದರೆ ಆ ಆಹಾರ ನಮ್ಮ ಏಳಿಗೆಗೆ ಅಷ್ಟೇ ಅಲ್ಲದೆ ನಮ್ಮ ಒಳ್ಳೆಯ ಕೆಲಸದಲ್ಲಿ ಅಲ್ಲ ಹೊರಗಿನ ಅಷ್ಟೇ ಅಲ್ಲ ಆಯುಷ್ಯ ಅನೇಕ ಪ್ರಯೋಜನಗಳನ್ನು ಹೇಳ್ತಾರೆ ಆಹಾರದ ಶುದ್ಧದಿಂದ ದೇವರಿಗೆ ಸಮರ್ಪಣೆ ಮಾಡಿದ್ರಿಂದ ಏನಾಗ್ತದೆ ಆಯುಷ್ಯ ಸತ್ವ ಸಾತ್ವಿಕ ಆಹಾರದ್ದೆಲ್ಲ ಅದಕ್ಕೆ ಅನ್ವಯಿಸುವಂಥದ್ದು ಪೂರ್ಣವಾದ ಆಯುಷ್ಯ ಋಷಿಗಳೆಲ್ಲ ತುಂಬ ಆಯುಷ್ಯದಲ್ಲಿ ಹೇಗಿದ್ರು ತಿನ್ನೋದು ಏನಿಲ್ಲ ರ ತಪಸ್ಸಿನಲ್ಲಿ ಆದರೆ ಏನು ತಿಂತಾರೋ ಅದೆಲ್ಲವನ್ನು ದೇವರಿಗೆ ಒರ್ಪಿಸಿ ಸಮರ್ಪಿಸಿ ಭಕ್ತಿಯಿಂದ ಅರ್ಪಿಸಿ ಸ್ವೀಕಾರ ಮಾಡ್ತಾರೆ ಆದ್ದರಿಂದ ಅವರಿಗೆ ಪೂರ್ಣವಾದ ಆಯುಷ್ಯ ಲಭಿಸ್ತದೆ ಆದ್ದರಿಂದ ಇದೆಲ್ಲ ಆಗಲಿಕ್ಕೆ ಸಾಧ್ಯವಾಗುವುದು ಭಕ್ತಿಯಿಂದ ದೇವರಿಗೆ ಒಪ್ಪಿಸುವಂಥದ್ದು ಸಮರ್ಪಿಸುವಂಥದ್ದು ಅಂತಹ ಕೆಲಸವನ್ನು ನಾವು ಕೂಡ ಪ್ರತಿಯೊಂದು ಆಹಾರದ ಸೇವನೆಯಲ್ಲಿ ಈ ನಿಲುವನ್ನು ನಾವು ತಂದುಕೊಳ್ಳಬೇಕು ದೇವರಿಗೆ ಒಪ್ಪಿಸಿ ಭಕ್ತಿಯಿಂದ ಅದನ್ನು ಸಮರ್ಪಿಸಿ ಎಲ್ಲವೂ ನಿನ್ನದೇ ಸಮರ್ಪಣೆ ಅಂದರೆ ಅದ್ ಕ ಅಷ್ಟೇ ಅರ್ಥ ನಂದನ್ನು ನಮಗೆ ಸಮಸ್ಯೆ ನಾವೆಲ್ಲ ಮಾಡಿದ್ದು ದೇವರಿಗೆ ಕೊಡಬೇಕು ಸಮರ್ಪಣೆ ದೇವರಿಗೆ ಯಾಕೆ ಮಾಡಬೇಕು ಅಂತ ಯಾವುದು ನಾವು ಮಾಡಿದ್ದು ನಾವು ತರಕಾರಿ ಮಾಡಿದ್ದೇವಾ ತರಕಾರಿ ಕೃಷಿಕ ಮಾಡಿರೋದು ನಾವು ತಂದಿದ್ದು ನಾವು ಹಣ ಕೊಟ್ಟು ತಂದಿದ್ದಲ್ವಾ ಅಂತ ಹೇಳಿದರೆ ಮಾಡಿದ್ದು ನಾವು ತರಕಾರಿ ನಾವು ಬಿದ್ದಿದ್ದೇವೆ ಇಲ್ಲ ಪ್ರತಿಯೊಂದು ಧಾನ್ಯವು ಧಾನ್ಯವನ್ನು ನಾವು ತಯಾರು ಮಾಡಲಿಲ್ಲ ಮತ್ತೆ ಯಾರು ಮಾಡಿದ್ದು ದೇವರೇ ಮಾಡಿದ್ದು ಆ ಮಳೆಯನ್ನು ಕೊಟ್ಟದ್ದು ಯಾರು ದೇವರೇ ಪ್ರತಿಯೊಂದು ಕೂಡ ಕೊಟ್ಟವನು ಭಗವಂತನೇ ಆದ್ದರಿಂದ ಭಗವಂತನೇ ಎಲ್ಲವನ್ನು ಕೊಟ್ಟಿದ್ದರಿಂದ ಭಗವಂತನಿಗೆ ಅರ್ಪಿಸಬೇಕಾದ್ದು ಆದ್ದರಿಂದ ಅದನ್ನು ಮಾಡಿ ಅಂತ ದೇವರು ಆಜ್ಞೆ ಮಾಡ್ತಾ ಇದ್ದಾರೆ ರಾಯರು ಸೂಚನೆ ಮಾಡ್ತಿದ್ದರು ಆದ್ದರಿಂದ ದೇವರೇ ಎಲ್ಲವನ್ನು ಮಾಡಿದ್ದು ಎನ್ನುವ ವಿಷಯವನ್ನು ಮುಂದೆ ಮುಂದಿನ ಪ್ರವಚನಕಾರರು ಅದನ್ನು ತಿಳಿಸ್ಲಿಕ್ಕಿದ್ದಾರೆ ದೇವರೇ ಎಲ್ಲವನ್ನು ಮಾಡ್ತಾನೆ ಎನ್ನುವ ನಿಟ್ಟಿನಲ್ಲಿ ನಾಹಂಕರ್ತ ಹರಿಕರ್ತ ಇದೇ ಮುಂದುವರಿದ ಒಂದು ರೀತಿಯ ಭಾವ ಅಂತ ಚಿಂತನೆ ಮಾಡ್ತೇವೆ ಆದ್ದರಿಂದ ಈ ಎಲ್ಲ ದೇವರಿಗೆ ಅರ್ಪಿಸುವ ಭಾವನೆಯನ್ನು ತಂದುಕೊಳ್ಳುವ ಎನ್ನುವ ನಿಟ್ಟಿನಲ್ಲಿ ಈ ಸದರ್ಪಣ ಭಗವಂತನಿಗೆ ಅರ್ಪಿಸುವ ಭಾವನೆಯನ್ನು ತಂದುಕೊಳ್ಳುವಲ್ಲಿ ದೇವರು ನಮಗೆ ಅನುಗ್ರಹ ಮಾಡಲಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಗುರುಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಿಗೆ ಎಲ್ಲ ಮಹನೀಯರಿಗೆ ಅರ್ಪಿಸಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಶ್ರೀಕೃಷ್ಣ ಅರ್ಪಣಮಿಸ್ತಾ ಶ್ರೀನಿವಾಸ ಯದಸ್ನಾಸಿ ತತ್ಕುರು ವಿಶ್ವ ಮದರ್ಪಣಂ ನೀನು ಏನೇನು ತಿಂತೀಯೋ ಅವೆಲ್ಲ ಅದೆಲ್ಲವನ್ನು ಕೂಡ ನನಗೆ ಸಮರ್ಪಣ ಮಾಡು ಅಂದರೆ ನನಗೆ ಸಮರ್ಪಣ ಮಾಡಿ ನೀನು ತಿಂತಕ್ಕಂಥವು ಆಗು ಅಂತ ಅಂದರೆ ಆಹಾರದ ಒಂದು ಮಹಾತ್ಮೆಯನ್ನು ಹೇಳ್ತಕ್ಕಂಥದ್ದು ಅವ್ರು ಹೇಳಿದ್ರು ಭಾಳ ಚೆನ್ನಾಗಿ ವಿವರವಾಗಿ ಹೇಳಿದರು ಆ ರೀತಿಯಾಗಿ ಮಾಡೋಣದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅದರಲ್ಲಿರ್ತಕ್ಕಂಥ ಸಾತ್ವಿಕ ರಾಜಸ ತಾಮಸ ಆಹಾರಗಳ ಒಂದು ವಿಭಾಗವನ್ನು ಕೂಡ ಹೇಳ್ತಕ್ಕಂಥವರಾದರು ಹೀಗಾಗಿ ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ಭಗವನ್ ಅನ್ನ ಕೊಟ್ಟಿ ಇಡೀ ಜಗತ್ತನ್ನೇ ಇದು ಮಾಡ್ತಕ್ಕಂಥ ಪೋಷಣ ಮಾಡ್ತಕ್ಕಂಥವನವನು ಆದ ಕಾರಣ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತಾ ಪೂರ್ವದಲ್ಲಿ ಸ್ವಾಮಿ ನಿನ್ನ ನೀ ಕೊಟ್ಟಿದ್ದು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಒಂದು ರೀತಿಯಾದರೆ ಆಹಾರ ಶುದ್ಧಿಯಾಗಿ ಆಹಾರದಲ್ಲಿ ಏನಾದರೂ ಕಷಮನಗಳಿದ್ದರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ಪರಿಹಾರ ಮಾಡಿ ಭಗವಂತ ನಮಗೆ ಸಾತ್ವಿಕವಾಗಿರ್ತಕ್ಕಂಥ ಒಂದು ಜೀವನವನ್ನು ಪೌಷ್ಟಿಕತೆಯನ್ನು ಕೊಡ್ತಕ್ಕಂಥವನು ಆಗ್ತಾನೆ ಎಂಬ ಸಾರಾಂಶವನ್ನು ಕೃಷ್ಣ ಹೇಳಿರ್ತಕ್ಕಂಥ ಇದನ್ನು ಆ ರಾಯರ ಮಾತಿನ ಅರ್ಥದ